ನಮಸ್ಕಾರ, ಭಗವದ್ಗೀತೆ ಪಾಠಕ್ಕೆ ಸ್ವಾಗತ. ಕಳೆದ ಬಾರಿ ತುಂಬ ಮುಖ್ಯವಾದಂಥ ಶ್ಲೋಕವನ್ನು ನೋಡಿದ್ವಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗತಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಕರ್ತಾರಮವ್ಯಯಂ ಅಂತ ಒಂದು ಶ್ಲೋಕವನ್ನು ನೋಡಿದ್ವಿ. ಇದರರ್ಥ ಬಹಳಷ್ಟು ಹೋದ ಕ್ಲಾಸಲ್ಲ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಶಾಸ್ತ್ರಕ್ಕೆ ಸಂಬಂಧಪಟ್ಟ ಕರ್ಮಗಳು ಯಾವುದೇ ಮಾಡಿದ್ರೂ ಶಾಸ್ತ್ರದಲ್ಲಿ ತಿಳಿಸಿರುವಂಥ ವರ್ಣ ಪ್ರಕಾರವೇ ಮಾಡಬೇಕು ಅಂತಂಬ ವಿಚಾರ ನೋಡಿದ್ವಿ. ಶಾಸ್ತ್ರದಲ್ಲಿ ತಿಳಿಸಿದಂಥ ಯಜ್ಞ, ದಾನ, ತಪಸ್ಸು, ಈ ಮೂರು ವಿಚಾರಗಳಲ್ಲಿ ಕೂಡ ಭಗವಂತನ ಪ್ರಕಾರ ವರ್ಣ ಏನಿದೆ ಅದನ್ನು ಕನ್ಸಿಡರ್ ಮಾಡಬೇಕು. ಇನ್ನು ಜಾತಿ ಪ್ರಕಾರ ಪ್ರಸ್ತಾವನೆ ಇವೆಲ್ಲ ಕೂಡ ಲೌಕಿಕವಾದಂಥ ಕರ್ಮಗಳಲ್ಲಿ ಬಳಸಬೇಕಷ್ಟೆ. ಈಗ ವಿವಾಹವನ್ನು ಮಾಡಬೇಕು ಅಂತಂದರೆ ಈಗಿನ ಕಾಲ ವರ್ಣ ಪ್ರಕಾರ ಮಾಡಲಿಕ್ಕೆ ಬರಲ್ಲ. ಆದರೆ ವಿವಾಹವನ್ನು ವರ್ಣ ಪ್ರಕಾರ ಮಾಡಬೇಕು ಅಂತೇಳಿ ಹೇಳಿಲ್ಲ. ವಿವಾಹ ಯಾವಾಗೂ ಕೂಡ ಬಂಧು ಬಳಗದಲ್ಲೇ ಮಾಡು ಅಂತ ಹೇಳುತ್ತೆ. ಹೊಸ ಸಂಬಂಧವನ್ನು ಕೂಡ ಮಾಡು ಅಂತೇಳಿ ಹೇಳಿಲ್ಲ. ಇವತ್ತಿನ ದಿನ ಹೊಸ ಸಂಬಂಧ, ಗೊತ್ತಿಲ್ಲದ ಸಂಬಂಧಗಳು ಎಲ್ಲ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಬಂಧು ಬಳಗದಲ್ಲೇ ಮಾಡ್ಕೋತಿದ್ರು. ಸೋದರತ್ತೆ ಮಗಳನ್ನ, ಸೋದರ ಮಾವನ ಮಗನ್ನ, ಹೀಗೆ ತುಂಬ ಪರಿಚಯಸ್ಥರನ್ನೇ ಮಾಡ್ಕೊಳ್ತಾರೆ. ಯಾಕೆಂದರೆ ಆಚಾರ ಭೇದಗಳು ತೊಂದರೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಆಚಾರ ವ್ಯವಹಾರಗಳಿರುತ್ತೆ. ನಾವು ಬ್ರಾಹ್ಮಣ ಜಾತಿಯಲ್ಲೇ ತಗೊಳ್ಳಿ, ಮೈಸೂರು ಬ್ಯಾಂಗ್ಳೂರು ಒಂಥರ ಇರುತ್ತೆ, ಮಂಗಳೂರು ಉಡುಪಿ ಅಲ್ಲಿ ಸ್ಥಿತಿ ಒಂದು ಕಡೆ ಇರುತ್ತೆ, ನಾರ್ತ್ ಇಂಡಿಯನ್ ಬ್ರಾಹ್ಮಿನ್ಸ್ ತೊಗೊಂಡ್ರೆ ಅಲ್ಲಿ ಒಂಥರ ಇರುತ್ತೆ. ಆಚಾರ ವ್ಯವಹಾರಗಳಲ್ಲಿ ತುಂಬ ಬದಲಾವಣೆ ಇರುತ್ತೆ. ಸೊ ಇಲ್ಲಿ ಅದಕ್ಕೆ ಏನು ಹೇಳ್ತಾರೆ, ತುಂಬ ಹತ್ತರ ಸಂಬಂಧಗಳನ್ನೇ ಮಾಡಿಕೊ ಅಂತ ಹೇಳುತ್ತೆ. ಇಲ್ಲಿ ವರ್ಣವ್ಯವಸ್ಥೆಯನ್ನು ನೋಡು ಅಂತ ಹೇಳೋದಿಲ್ಲ. ಆದರೆ ನೈಮಿತ್ತಿಕ ಕರ್ಮಗಳನ್ನು ಶಾಸ್ತ್ರದಲ್ಲಿ ತಿಳಿಸಿರುವಂಥ ಯಜ್ಞ, ದಾನ, ತಪಸ್ಸು. ಯಜ್ಞ ಅಂತಂದರೆ ದೇವರ ಪೂಜೆ, ದೇವರ ಪೂಜೆ ಮಾಡುವಾಗ. ದಾನ, ದಾನ ಅಂತಂದರೆ ಇದ್ದಿದ್ದನ್ನು ಇಲ್ಲದವರಿಗೆ ಕೊಡೋದು, ಇಷ್ಟೇ ಪ್ರಾಮಾಣಿಕವಾಗಿ ದಾನ ಅಂತಂಬ ಕಾನ್ಸೆಪ್ಟ್ ಇದೆ. ಮತ್ತು ತಪಸ್ಸು ಅಂತಂದರೆ ಸಾಧನೆ, ನಾವು ಸಾಧನೆ ಮಾಡಿಕೊಳ್ಳೋ ವಿಚಾರ. ಈ ಮೂರು ವಿಚಾರದಲ್ಲಿ ಶಾಸ್ತ್ರದಲ್ಲಿ ಏನು ಹೇಳಿದೆ, ವರ್ಣವ್ಯವಸ್ಥೆ ಏನು ಹೇಳಿದೆ, ಅದರ ಪ್ರಕಾರ ಹೋಗಬೇಕಾಗತ್ತೆ. ಉದಾಹರಣೆಗೆ ಶಾಸ್ತ್ರದಲ್ಲಿ ಹೇಳ್ತಾರೆ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮ ಪ್ರಕಾರ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತಂದರೆ, ಬ್ರಾಹ್ಮಣ ಅಂತಂದರೆ ಯಾರಿಗೆ ಜನಿವಾರ ಇಟ್ಕೊಂಡಿರ್ತಾನೆ, ಅದರಲ್ಲಿ ವಿಶೇಷವಾಗಿ ಯಾರು ಶಿಖ ಇಟ್ಕೊಂಡಿರ್ತಾನೆ, ಅಲ್ಲಿ ನೋಡಲಿಕ್ಕೆ ಅಲಂಕಾರ ವೇಷಭೂಷಣಗಳನ್ನು ನೋಡಿ ಅವನು ವಿಶೇಷವಾಗಿ ಒಂದು ಐದು ಉಂಗರಗಳನ್ನ ಹಾಕ್ಕೊಂಡು ಭಸ್ಮಧಾರಣೆಯೋ ಉದ್ವಪುಂಡ ಧಾರಣೆಯೋ ಮಾಡಿರ್ತಾರೆ, ಅಂಥವರಿಗೆ ನಾವು ಕೊಡಲಿಕ್ಕೆ ಹೋಗ್ತೀವಿ. ಅದರಲ್ಲಿ ವಿಶೇಷವಾಗಿ ಶಾಸ್ತ್ರಜ್ಞಾನ ಇದ್ದವನಿಗೆ ಕೊಡಬೇಕು ಅಂತ ಒಂದು ಪರಂಪರೆ, ತಪ್ಪಲ್ಲ, ಈ ಭೂತಿನ ಪಾಠದಲ್ಲಿ ಮುಂದೆ ಬರುತ್ತೆ. ಸೊ ಹಾಗಾಗಿ ಬ್ರಾಹ್ಮಣ ಅಂತಂದರೆ ಇದು ಕೊಡ್ತಾರೆ. ಬ್ರಾಹ್ಮಣ ಅಂತಂದರೆ ಭಗವಂತನ ಬಗ್ಗೆ ಯಾರು ಸಾಧನೆ ಮಾಡಿಕೊಳ್ತಾ ಇದ್ದಾನೆ, ಅವನಿಗೆ ಲೌಕಿಕ ಪ್ರಪಂಚದ ಮೇಲೆ ಆಸಕ್ತಿ ತೋರಿಸದೆ, ಲೌಕಿಕ ಸಂಪಾದನೆಯ ಮೇಲೆ ಉತ್ಸಾಹ ತೋರಿಸದೆ ಯಾರು ಇರ್ತಾನೆ ಅಂಥವನಿಗೆ ಸಹಕಾರವನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇದು ಕಳೆದ ಬಾರಿ ನಾವು ನೋಡಿದಂಥ ಶ್ಲೋಕ. ಮುಂದಿನ ಶ್ಲೋಕವನ್ನು ನಾವು ನೋಡೋಣ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿ ಜಾನಾತಿ ಕರ್ಮಭಿರ್ ನಸ್ಯ ಬದ್ಯತೆ ಅಂತ ಹೇಳ್ತಾರೆ. ಅಂದರೆ ಭಗವಂತ ಅವರವರ ಸ್ವಭಾವಕ್ಕೆ ತಕ್ಕಂತೆ, ಅವರವರ ಕರ್ಮಕ್ಕೆ ತಕ್ಕಂತೆ ಗುಣಕರ್ಮವನ್ನು ವಿಭಾಗವನ್ನು ಮಾಡಿದ. ಅಂತಂದರೆ ಪ್ರಪಂಚ ಎಂಬ ತೋಟವನ್ನು ನಿರ್ಮಿಸಿ ಈ ನಾಲ್ಕು ವರ್ಣದ ಮೋಕ್ಷಯೋಗ್ಯ ಮನುಷ್ಯರನ್ನು, ಸೃಷ್ಟಿಯನ್ನು ಈ ಭೂಮಿ ಮೇಲೆ ಮಾಡಿದ. ಇದರಿಂದ ಭಗವಂತ ಹೇಳ್ತಾನೆ, ಇದರಿಂದ ಯಾವ ಕರ್ಮವೂ ನನಗಂಟುವುದಿಲ್ಲ ಅಂತ ಹೇಳ್ತಾನೆ. ದಯವಿಟ್ಟು ಮ್ಯೂಟ್ ಮಾಡಿಕೊಳ್ಳಿ, ಯಾರೋ ಮ್ಯೂಟ್ ಮಾಡಿಕೊಂಡಿಲ್ಲ. ಓಕೆ, ನನಗೆ ಇಷ್ಟೆಲ್ಲ ಸೃಷ್ಟಿ ಮಾಡಿದರು, ಎಲ್ಲ ವ್ಯವಸ್ಥೆ ಮಾಡಿದರು, ನನಗೆ ಯಾವ ಕರ್ಮವೂ ಅಂಟುವುದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಯಾಕೆಂದರೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡೋದು ಭಗವಂತನೇ. ಸೃಷ್ಟಿ ಮಾಡಿದ ಮೇಲೆ ನಾವು ಜೀವನ ಮಾಡಬೇಕಲ್ಲ, ಜೀವನ ಮಾಡಬೇಕಾದ್ರೆ ಏನು ಬೇಕು, ಮೊದಲು ಊಟ ಬೇಕು. ಸೊ ಊಟಕ್ಕೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಸೃಷ್ಟಿ ಮಾಡಿದವನು ಭಗವಂತನೇ. ಎರಡನೇದು
ಚಳಿ ಮಳೆಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು. ಆಶ್ರಯ ಬೇಕು, ಅದಕ್ಕೆ ಬೇಕಾದಂಥ ಬಟ್ಟೆಗಳನ್ನು ಮನೆಗಳನ್ನು ಅದನ್ನೂ ಸೃಷ್ಟಿ ಮಾಡಿದವನು ಭಗವಂತನೇ. ಇನ್ನು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕಾದರೂ, ಸುಖವನ್ನು ಪಡಿಬೇಕಾದರೂ, ಭೋಗವನ್ನು ಪಡಿಬೇಕಾದರೂ ಅವಕಾಶಗಳು ಬೇಕು. ಇದಕ್ಕೆ ಕೂಡ ಭಗವಂತನೇ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾನೆ. ಸೊ ಭಗವಂತನೇ ಎಲ್ಲ ಮಾಡೋದು, ಎಲ್ಲ ವ್ಯವಸ್ಥೆಯನ್ನು ಭಗವಂತನೇ ಮಾಡಿಕೊಡೋದು. ನಮಗೆ ಅಷ್ಟು ಶಕ್ತಿ ಇರಲ್ಲ. ಹಿಂದೆ ನೋಡಿದ್ವಿ, ಜಲಪಾತವನ್ನು ನೋಡಬೇಕಾದ್ರೆ ಕಣ್ಣು ನಾವಿಟ್ಟುಕೊಂಡಿದ್ದಲ್ಲ, ಕಣ್ಣಿಗೆ ನೋಡುವ ಶಕ್ತಿ ನಾವು ತಂದುಕೊಂಡಿಲ್ಲ. ಜಲಪಾತವನ್ನು ಸೃಷ್ಟಿ ಮಾಡಿದವನು ಭಗವಂತ ಅಲ್ಲ, ಸಾರಿ, ಜಲಪಾತವನ್ನು ಕೂಡ ಭಗವಂತನೇ ಸೃಷ್ಟಿ ಮಾಡಬೇಕು. ಹಾಗಾಗಿ ಎಲ್ಲವನ್ನು ಭಗವಂತನೇ ಮಾಡಿ ನಮ್ಮ ಅನುಭವಕ್ಕೋಸ್ಕರ ಕೊಡ್ತಾನೆ. ಇದು ಅನುಸಂಧಾನ. ಇಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಅಂತ ಗೊತ್ತಾಗ್ತದೆ. ಆದರೆ ಎಲ್ಲವನ್ನು ಭಗವಂತನೇ ಮಾಡಿದರೂ ಕೂಡ ಎಲ್ಲ ಕರ್ಮವನ್ನು, ಸೃಷ್ಟಿಕರ್ಮ, ಮಹಾಕರ್ಮ ಅಂತ ಹೇಳ್ತಾರೆ, ಎಲ್ಲ ಕರ್ಮವನ್ನು ಭಗವಂತನೇ ಮಾಡೋದು. ಆದರೆ ಭಗವಂತಗೆ ಎಳ್ಳಷ್ಟು ಕರ್ಮದ ಲೇಪವೂ ಆಗುವುದಿಲ್ಲ. ಆದರೆ ಕರ್ಮ ಮಾಡ್ತಾ ಇದ್ದೀವಿ ಅಂತ ಅಂದುಕೊಳ್ಳೋರು ನಾವು, ನಿಜವಾಗಿ ನಾವೇನು ಮಾಡ್ತಾ ಇಲ್ಲ. ಆದರೆ ಎಲ್ಲ ಕರ್ಮವನ್ನು ನಮ್ಮನ್ನೇ ಅಡ್ಡಿಕೊಡ್ತಾ ಇದ್ವಿ, ಯಾವುದನ್ನು ನಾವು ಮಾಡಿಲ್ಲ. ಏಕೆಂದರೆ ಭಗವಂತನೇ ನಮ್ಮ ಹತ್ರ ಮಾಡಿಸ್ತಾನೆ. ಆದರೆ ನಾನು ಯಾವ ಕರ್ಮವೂ ಮಾಡದೇ ಇದ್ದರೂ ಕೂಡ ನಾನೇ ಕರ್ಮ ಮಾಡಿದೆ ಅಂತ ಅಂದುಕೊಂಡಾಗ ಯಾಕೆ ನನಗೆ ಕರ್ಮ ಹುಟ್ಟುತ್ತೆ? ನಾನೇನು ಮಾಡ್ತಾ ಇಲ್ಲ, ಆ್ಯಕ್ಚುಲಿ ನಿಜವಾಗ ನಾನೇನು ಮಾಡ್ತಾ ಇಲ್ಲ. ಆದರೆ ಕರ್ಮಕ್ಕೆ ಫಲ ಅಂತ ನನಗೆ ಯಾಕೆ ಕೊಡ್ತಾ ಇದ್ದಾನೆ ಭಗವಂತ ಅನ್ನುವಂಥ ಪ್ರಶ್ನೆಯನ್ನು ನಮಗೆ ಉತ್ಪನ್ನವಾಗುತ್ತೆ. ಇಲ್ಲಿ ಹೇಳ್ತಾರೆ, ಕರ್ಮ ಅಂಟುವುದು ಯಾವಾಗ ಅಂತಂದರೆ, ಇದು ನನ್ನದು, ನಾನು ಮಾಡಿದ್ದು ಅನ್ನುವಂಥ ಅಭಿಮಾನ ಇದ್ದಾಗ ಮಾತ್ರವೇ ಆ ಕರ್ಮ ನಮಗೆ ಅಂಟುತ್ತೆ. ಭಗವಂತನಿಗೆ ಕರ್ಮದ ಅಂಟು ಅಥವಾ ನಂಟು ಎರಡೂ ಇರೋದಿಲ್ಲ. ಕರ್ಮದ ಫಲದ ಮೇಲೆ ಅಭಿಮಾನವೂ ಇರಲ್ಲ, ಯಾಕೆಂದರೆ ನಮಗೇನೋ ಒಂದು ಮಾಡಿದ್ದೀವಿ, ನನಗೇನು ಬೆನಿಫಿಟ್ಟು ಅಂತಂಬೋ ಅಭಿಮಾನ ಭಗವಂತನಿಗೆ ಇರೋದಿಲ್ಲ. ಆತನಿಗೆ ಕರ್ಮದ ಪರಿಶ್ರಮೆ, ಆಯಾಸಪೂರ್ವಕವಾಗಿ ಕರ್ತೃತ್ವ, ಫಲದ ಬಯಕೆ ಇವು ಯಾವುದೂ ಇಲ್ಲ. ಒಂದು ಕರ್ಮವನ್ನು ಮಾಡಬೇಕು ಅಂತ ಒಂದು ಪ್ಲಾನಿಂಗ್ ಆಗಲಿ, ತುಂಬ ಕಷ್ಟಪಟ್ಟು ಕರ್ಮ ಮಾಡುವಂಥದ್ದಾಗಲಿ, ಈ ಕರ್ಮ ಮಾಡಿದರೆ ಇಷ್ಟು ಫಲ ಬರುತ್ತೆ ಅಂತಂಬ ಆಸೆ ಆಗಲಿ, ಇದು ಯಾವುದೂ ಇರೋದಿಲ್ಲ. ಈ ಸತ್ಯವನ್ನು ಅರಿತವನು ಯಾರಿದ್ದಾನೆ? ಅರಿತು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡವನು ಕರ್ಮ ಬಂಧನದಲ್ಲಿ ಸಿಕ್ಕಿಬಿಡೋದಿಲ್ಲ ಅಂತ ಹೇಳ್ತಾರೆ. ಒಂದು ಉದಾಹರಣೆಯನ್ನು ನೋಡೋಣ. ಲೌಕಿಕ ದೃಷ್ಟಿಯಲ್ಲಿ ನಾವು ನೋಡಿದರೆ, ಒಂದು ಮನೆಯನ್ನು ನೋಡಿದರೆ, ನಾನು ಈ ಮನೆ ಕಟ್ಟಿದ್ದು ನಾನೇ ಅಂತ ಹೇಳ್ತೀನಿ. ಈ ಮನೆ ಕಟ್ಟಿದ್ದು ನಾನೇ ಅಂತಂದರೆ ಏನು? ನಾನು ಒಂದು ಇಟ್ಟಂಗಿ ಕೂಡ ತೆಗೆದಿಟ್ಟಿದ್ದಲ್ಲ, ಮೇಸ್ತ್ರಿ ಆಳುಗಳು, ಕೂಲಿ ಆಳುಗಳೇ ಮನೆ ಕಟ್ಟೋದು. ಆದರೆ ಅವರೇ ಕಷ್ಟಪಟ್ಟು ಮನೆಯನ್ನು ಕಟ್ಟಿದರೂ ಕೂಡ ಇದು ನಾನು ಕಟ್ಟಿದ ಮನೆ, ನಾನು ಮನೆಗಿರ್ತೀನಿ ತಂಬೋ ಅಧಿಕಾರ ಆಗಲಿ, ಆಶೆ ಆಗಲಿ, ಫಲ ಆಗಲಿ ಇರೋದಿಲ್ಲ ಅವನಿಗೆ. ಆದರೆ ಯಜಮಾನನಾದವನು ಒಂದು ಇಟ್ಟಂಗಿ ಕೂಡ ಇಟ್ಟಿರೋದಿಲ್ಲ ಮನೆಗೆ. ಆದರೆ ಇದು ನನ್ನ ಮನೆ, ನಾನೇ ಕಟ್ಟಿದ ಮನೆ, ನಾನೇ ಕಟ್ಟಿಸಿದ ಮನೆ ಅಂತ ಹೇಳ್ತಾನೆ. ಸೊ ಯಾಕೆ? ಮೂಲಭೂತವಾಗಿ ಆ ಮನೆಯನ್ನು ಕಟ್ಟಿಸ್ಲಿಕ್ಕೆ ಬೇಕಾದಂಥ ದ್ರವ್ಯವನ್ನು ಆರ್ಜನೆ ಮಾಡಿ ಅದನ್ನು ಮೇಸ್ತ್ರಿ ಆಳುಗಳಿಗೆ ಕೊಟ್ಟು ಕಟ್ಟಿಸಿಕೊಂಡವನವನೇ. ನಿಜವಾಗಿಯೂ ಮನೆ ಕಟ್ಟಿದವರು ಯಾರು? ಮೇಸ್ತ್ರಿ ಆಳು. ಇಲ್ಲದೆ ನಾವು ಮನೆ ಕಟ್ಟಿದ್ದೀವಿ, ನಾವೇ ಇರ್ತೀವಿ ಅಂತಂದರೆ ಒಪ್ಕೊಳ್ತಾರ? ಹಿಂದೆ ಬಂದಿತ್ತಲ್ಲ, ನೆಲ ಉಳಿಯೋವನೇ ನೆಲ ಒಡೆಯ. ಯಾರು ನೆಲ ಉಳಿತಾನೋ ಅವಂದೇ ನೆಲ. ಇವತ್ತಿನ ದಿನ ಯಾರು ಮನೆ ಕಟ್ತಾನೋ ಅವಂದೇ ಮನೆ ಅಂತಂದರೆ ಯಾರಾದರೂ ಮನೆ ಕಟ್ಟಿಸ್ತಾರ? ಹಾಗೆ ಮನೆ ಯಾರು ಕಟ್ಟಿದ್ರು? ಮನೆ ಕಟ್ಟಿದ್ದವನೇ, ಮೇಸ್ತ್ರಿ ಆಳುಗಳೇ ಕಟ್ಟಿದ್ದು. ಆದರೆ ಯಾರಿಗೋಸ್ಕರ ಕಟ್ಟಿದ್ರು? ಆ ಮನೆ ಯಜಮಾನಗೋಸ್ಕರ ಕಟ್ಟಿದ್ರು, ಅವರಿಗೋಸ್ಕರ ಏನೂ ಕಟ್ಕೊಂಡಿಲ್ಲ. ಆದರೂ ಕಷ್ಟಪಟ್ಟು ಕಲ್ಲು ಎತ್ತಿ ಇಟ್ಟು ಕಟ್ಟಿದವರು ಅವರೇ. ಎಷ್ಟು ಕಷ್ಟಪಟ್ಟು ಕಟ್ಟಿದ್ರೂ ಕೂಡ ಆ ಮನೆಯ ಮೇಲೆ ಅವರಿಗೆ ಅಭಿಮಾನ ಇರುವುದಿಲ್ಲ. ಇದು ನನ್ನ ಮನೆ ಅಂತ ಅವರು ಹೇಳಿಕೊಳ್ಳೋದಿಲ್ಲ. ನನ್ನ ಮನೆ, ನಾನು ಇರ್ತೀನಿ, ನಾನು ಕಟ್ಟಿದ ಮನೆ, ನಾನೇ ಬೆಗರು ಸುರಿಸಿ ಕಟ್ಟಿದ ಮನೆ. ನಿಜವಾಗಿಯೂ ಬೆಗರು ಸುರಿಸೋದು ಅವರೇ, ಕೂಲಿ ಆಳುಗಳೇ. ಆದರೆ ಅವರು ನಮ್ಮ ಮನೆ ಅಂತ ಎಂದೂ ಹೇಳಿಕೊಳ್ಳೋದಿಲ್ಲ. ಆದರೆ ಯಜಮಾನ ನಾನು ಬೆಗರು ಸುರಿಸಿ ಕಟ್ಟಿದೆ ಅಂತ ಹೇಳ್ತಾನೆ. ಅವನು ಎ ಸಿ ರೂಮ್ನಾಗಿರ್ತಾನೆ, ಯಾವಾಗಲೂ ಹೊರಗೆ ಬಂದಿರೋದಿಲ್ಲ. ಆದರೂ ಅವನು ಕ್ಲೈಮ್ ಮಾಡ್ತಾನೆ, ಇದು ನಾನೇ ಬೆಗರು ಸುರಿಸಿ ಕಟ್ಟಿದ ಮನೆ. ಅಂದರೆ ಈ ಮನೆಯನ್ನು ಕಟ್ಟಲಿಕ್ಕೆ ಬೇಕಾದಂಥ ಹಣವನ್ನು ಸಂಗ್ರಹಣ ಮಾಡುವ ವಿಚಾರದಲ್ಲಿ ನಾನು ಬೆಗರು ಸುರಿಸಿದೆ.
ಮನೆಗೇನೂ ಕಟ್ಟದೇ ಇದ್ದರೂ ಕೂಡ ಮನೆ ಒಡೆಯ ಅಂತ ಹೇಳ್ತಾರೆ, ನಂದೇ ಈ ಮನೆ ನಾನು ಕಟ್ಟಿಸಿದ್ದು ಅಂತ ಹೇಳ್ತಾರೆ. ಎಲ್ಲ ಕಷ್ಟಪಟ್ಟಂಥ ಮೇಸ್ತ್ರಿ ಆಳುಗಳು ನಂದಲ್ಲ, ನಾನು ಕಟ್ಟಿದೆ ಅಷ್ಟೇ, ಆದರೆ ಇದು ಅಭಿಮಾನ ಆಗಲಿ, ಮನೆ ಕಟ್ಟಿದೆ ಅಂತ ಮನೆಯ ಮೇಲೆ ಪ್ರತಿಫಲ, ಅವನಿಗೆ ಮನೆ ಕಟ್ಟಿದ್ದಕ್ಕೆ ದುಡ್ಡು ಬರ್ಬೋದು, ಆದರೆ ಮನೆಯಿಂದ ಆಗುವಂಥ ಪ್ರತಿಫಲ ಏನಿಲ್ಲ. ನಾವೊಂದು ತಿಂಗಳು ಇರ್ತೀನಿ ರೀ ಮನೆಗೆ ಅಂತಂದರೆ ಒಪ್ಕೊಳ್ತಾರೆ ಯಾರಾದರೂ. ಹಾಗೆ ಭಗವಂತ ನಮಗೋಸ್ಕರ ಎಲ್ಲವನ್ನೂ ಮಾಡಿದರೂ ಕೂಡ, ನಾನು ಮಾಡಿದೆ, ನನಗೋಸ್ಕರ ಮಾಡಿದೆ, ನನಗೆ ನಿಮಗೆ ಮಾಡಿದರೆ ನನಗೆ ಇಷ್ಟು ಫಲ ಬರುತ್ತೆ ಅಂತ ಅಭಿಮಾನ ಆಗಲಿ ಆಸೆ ಆಗಲಿ ಇರುವುದಿಲ್ಲ. ಹಾಗಾಗಿ ಭಗವಂತ ಏನು ಮಾಡಿದರೂ ಕೂಡ ಕರ್ಮ ಬರೋದಿಲ್ಲ, ಕರ್ಮದ ಫಲ ಅಂಟು ಬರೋದಿಲ್ಲ. ಆದರೆ ಮನುಷ್ಯನಾದವನು ಏನು ಮಾಡದೇ ಇದ್ದರೂ ಕೂಡ ನನ್ನದು, ನಾನು, ನನ್ನದು, ನನಗಾಗಿ ಅಂತ ಅಭಿಮಾನವನ್ನು ಬೆಳೆಸಿಕೊಳ್ತಾನೆ. ಹಾಗಾಗಿ ಅದರ ಕರ್ಮದ ಫಲ ಕೂಡ ಮನುಷ್ಯನಿಗೆ ಬರುತ್ತೆ ಅಂತ ಹೇಳ್ತಾರೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಕರ್ಮದ ಬಂಧನದಿಂದ ಬಿಡಿಸಿಕೊಳ್ಳೋದಕ್ಕೆ ನಿಷ್ಕ್ರಿಯತೆ ಸುಲಭದ ಉಪಾಯ ಅಂತ ಕೆಲವರು ಯೋಚನೆ ಮಾಡ್ತಾರೆ. ಅಂದರೆ ಈಗ ಕರ್ಮದ ಬಂಧ, ಕೆಟ್ಟ ಕರ್ಮ ಆಗಲಿ ಪುಣ್ಯಕರ್ಮ ಆಗಲಿ, ಪುಣ್ಯಕರ್ಮದ ಬಗ್ಗೆ ಯಾರೂ ಆಲೋಚನೆ ಮಾಡೋದಿಲ್ಲ. ಕೆಟ್ಟ ಕರ್ಮ ಎಲ್ಲರೂ ಬರಬಾರ್ದು ಅಂತಲೇ ಬಯಸ್ತಾರೆ. ಸೊ ಕೆಟ್ಟ ಕರ್ಮ ಬರಬಾರ್ದು ಅಂತಂದಾಗ ಏನು ಮಾಡಬೇಕು? ಕರ್ಮ ಮಾಡದೇ ಇದ್ರೆ ಸರಿ ಹೋಗುತ್ತಲ್ಲ ಅಂತ ಯೋಚಿಸುವಂಥ ಜನ ಬಹಳ ಇದ್ದಾರೆ. ವಿಶೇಷವಾಗಿದು ಜ್ಯೋತಿಷ್ಯದಲ್ಲಿ ಬರುತ್ತೆ. ಜ್ಯೋತಿಷ್ಯದಲ್ಲಿ ನಾವು ಒಬ್ಬರಿಗೆ ಯಾವುದಾದ್ರೂ ಒಂದು ಫಲವನ್ನು ಹೇಳ್ತಾ ಇದ್ದೀವಿ, ಫಲವನ್ನು ಹೇಳ್ತಾ ಇದ್ದೀವಿ ಅಂದರೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದೀವಿ ಒಬ್ಬರಿಗೆ ಅಂತಂದರೆ, ನಾವು ಒಳ್ಳೆಯದನ್ನು ಹೇಳಿದೀವಿ ಅಂದ್ಕೊಳ್ಳಿ, ಒಳ್ಳೆಯದು ಹೇಳಿ ಅದಕ್ಕೆ ಅವನು ತೃಪ್ತನಾಗಿ ಸಂತೋಷಪಟ್ಟು ನಾವು ಮಾಡಬೇಕಾದ ಕರ್ತವ್ಯ ಕಂಪ್ಲೀಟ್ ಆಯ್ತಂದರೆ ಭಗವಂತ ನಮಗೆ ಪುಣ್ಯಕರ್ಮವನ್ನು ಕೊಡ್ತಾನೆ, ಪುಣ್ಯ ಬರುತ್ತೆ. ಆ ಪುಣ್ಯದಿಂದ ನಮಗೆ ಜ್ಞಾನ ವೃದ್ಧಿ ಆಗಬಹುದು, ಹಣ ವೃದ್ಧಿ ಆಗಬಹುದು, ಸಂಸಾರ ವೃದ್ಧಿ ಆಗಬಹುದು, ಎಲ್ಲ ಅನುಕೂಲತೆಗಳು ಆಗ್ಬೋದು. ಇಲ್ಲಿ ಏನು ಯಾರಿಗೂ ತರಕರಾರು ಇಲ್ಲ. ಆದರೆ ಒಬ್ಬನಿಗೆ ರಾಂಗ್ ಗೈಡೆನ್ಸ್ ಕೊಟ್ಟಿದ್ದೀವಿ ಅಂದ್ಕೊಳ್ಳಿ, ನಮಗೆ ಗೊತ್ತಿಲ್ಲದಿದ್ದರು, ಗೊತ್ತಿಲ್ಲದ್ರೆ ಹೇಳಬಾರ್ದು. ಸೊ ಗೊತ್ತಿಲ್ಲದಿದ್ದರೂ ಕೂಡ ನಾವು ಪ್ರಚಂಡವಾಗಿ ಪರಾಶರ ಮಹರ್ಷಿಗಳ ಥರ ಹೇಳ್ತೀವಿ, ಹಾಗಾಗತ್ತೆ, ಹೀಗಾಗತ್ತೆ, ಜಗತ್ತಿಗೆ ನಿಮಗೆ ತುಂಬ ತೊಂದರೆ ಆಗ್ತದೆ, ನೀನು ಹಿಂಗೆ ಮಾಡಬೇಕು, ನಾನು ನಿಂಗೆ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ, ನಂಗೆ ಗಿನ್ನಿಸ್ ರೆಕಾರ್ಡ್ ಆಗಿದೆ ನಾನು, ಈ ಥರ ಹೇಳ್ಕೊಂಡ್ರೆ ಏನಾಗ್ತದೆ? ಅನುಕೂಲ ಆದರೆ ಪರವಾಗಿಲ್ಲ, ಪ್ರತಿಕೂಲ ಆಯಿತು ಅಂದ್ಕೊಳ್ಳಿ, ಯಾವುದೇ ಒಂದು ಕಾರಣಕ್ಕೆ ನಾವು ತೋರಿಸಿದಂಥ ಮಾರ್ಗ ಅವನಿಗೆ ಸರಿಯಾಗಿ ವರ್ಕೌಟ್ ಆಗಿಲ್ಲ ಅಂದ್ಕೊಳ್ಳಿ, ಅದಕ್ಕೆ ಪಾಪ ಬರುತ್ತೆ. ಪುಣ್ಯ ಹೇಗೆ ಬರುತ್ತೋ, ಈಗ ನಾವು ಅಂದ್ಕೊಂಡಿದ್ದು ಅವನಿಗೆ ಆಯ್ತು ಅಂದ್ಕೊಳ್ಳಿ, ಅವನು ನಿಮಗೆ ಹಣ ಕೊಡ್ತಾನೆ. ನೀವು ಅಂದ್ಕೊಂಡಾಗೆ ನಂಗೆ ನಡೀತೀರಿ, ಮದುವೆ ಆಯಿತು, ನೀವು ಅಂದ್ಕೊಂಡಿದ್ದ ದಿನದಲ್ಲೇ ಆಯಿತು, ನಂಗೆ ಕಷ್ಟದಿಂದ ಪಾರಾದೆ, ನೀವು ಹೇಳಿದಂಗೆ ಮಾಡಿದೆ ಅಂತೇಳಿ ಅವನಿಗೆ ಸಂತೋಷದಿಂದ ಹಣವನ್ನು ಕೊಡ್ತಾನೆ. ಒಂದು ವೇಳೆ ಆಗದೇ ಇದ್ದರೆ ಹಣವನ್ನು ಕೊಡೋದಿಲ್ಲ, ಶಾಪ ಹಾಕ್ತಾನೆ. ಶಾಪ ಆಗದೇ ಇದ್ದರೂ ಕೂಡ ನಮ್ಮ ಕರ್ತವ್ಯ ನಾವು ಅಂದುಕೊಂಡಾಗ ಅವನಿಗೆ ಆಗಿಲ್ಲ, ಅವನಿಗೆ ತೊಂದರೆ ಆಯಿತು ಅಂತಂದರೆ ಭಗವಂತನೇ ಅದಕ್ಕೆ ಇಷ್ಟು ಪಾಪ ಅಂತ ಹಾಕ್ತಾನೆ. ಈ ಪಾಪದ ಗಲಾಟೆ ಯಾಕೆ? ಸೊ ಏನು ಮಾಡಬೇಕು? ಪಾಪ ಬರುತ್ತೆ ಅಂತ ಗೊತ್ತಾ, ಅಯ್ಯೋ ಪಾಪ ನಮಗೆ ಯಾಕಪ್ಪ, ನಾವು ಹೇಳಂಗೆ ಸುಮ್ಮನೆ ಇರೋಣ, ಅವನಿಗೆ ಹೇಳಿ, ಅವನಿಗೆ ಅದು ವರ್ಕೌಟ್ ಆಗದೇ ಇದ್ದರೆ ಪಾಪ ಇದು, ಪಾಪ ಬಂದರೆ ಕಷ್ಟ ಅಲ್ವಾ? ಪುಣ್ಯ ಬಂದರೆ ಏನೋ ಪರವಾಗಿಲ್ಲ, ತಟ್ಕೊಳ್ತೀನಿ, ಸುಖ ಎಷ್ಟು ಬೇಕಾದ್ರೂ ಪಡ್ತೀನಿ. ಪಾಪವನ್ನು ಪಾಡಲಿಕ್ಕೆ ಫಸ್ಟು ನಾವು ಸಿದ್ಧವಾಗಿಯೇ ಇರೋದಿಲ್ಲ ಮೆಂಟಲಿ. ಹಾಗಾಗಿ ಯಾರಿಗಾದರೂ ಜ್ಯೋತಿಷ್ಯ ಹೇಳುವಾಗ ಇದಕ್ಕಿಷ್ಟು ಪಾಪ ಬರುತ್ತೆ ಅಂತ ಹೇಳ್ಬಿಟ್ಟಿವಿ ಅಂದ್ಕೊಳ್ಳಿ, ಇಲ್ಲಪ್ಪ ನಾವು ಹೇಳೋದಿಲ್ಲ, ನಮಗೆ ಯಾಕೆ ಬೇಕಾಯ್ತು ಸರಿಸೂರಿ, ಇದನ್ನೇನಂತೀವಿ ನಿಷ್ಕ್ರಿಯತೆ ಅಂತೀವಿ. ನಿಷ್ಕ್ರಿಯತೆ ಸುಲಭ ಉಪಾಯ ಅಂತ ಕೆಲವರ ಅಭಿಪ್ರಾಯ. ಅಂದರೆ ನಾನು ಹೇಳೋದಿಲ್ಲ, ಕಷ್ಟ ಬಂದಾಗ ನಾನು ಮಾಡೋದಿಲ್ಲ, ಹೇಳೋದಿಲ್ಲ ಅಂತ ಹೇಳ್ತಾರೆ. ಅದೇ ಸುಖ ಬಂದಾಗ ನಾನೇ ಮಾಡ್ತೀನಿ, ನಾನೇ ಕೇಳ್ತೀನಿ. ಸಣ್ಣ ಮಕ್ಕಳು ಇರ್ತವೆ, ಸಣ್ಣ ಮಕ್ಕಳು ಅವ್ರಿಗೆ ಇಷ್ಟ ಬಂತ ಅಂದ್ಕೊಳ್ಳಿ, ನಾನು ಮಾಡ್ತೀನಿ, ನಾನು ಮಾಡ್ತೀವಿ ಅಂತ, ನಿಂಗೆ ಬೇಡಪ್ಪ, ನಿಂಗೆ ಬರೋದಿಲ್ಲ, ಇಲ್ಲ ನಾನೇ ಮಾಡ್ತೀನಿ ಅಂತ. ಅದೇ ತಂದೆ ಬೇರೆ ಈ ಕೆಲಸ ಮಾಡಪ್ಪ, ಆಹಾ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತವ. ಹಾಗೆ ಸುಖಕ್ಕೋಸ್ಕರ ಮಾಡುವಂಥ ಪ್ರಯತ್ನಗಳೆಲ್ಲ ನಾವು ಮಾಡ್ತೀವಿ, ಅಲ್ಲಿ ನಿಷ್ಕ್ರಿಯತೆ ಇರೋದೇ ಇಲ್ಲ. ಒಂದು ವೇಳೆ ನಾನು ಕೆಲಸ ಮಾಡೋದಿಲ್ಲ, ನನಗೆ ಬೇಕಾಗಿಲ್ಲ ಅಂತಂದರೆ ಪುಣ್ಯ ವಿಷಯ ಆದರೂ ಕೂಡ ಆ ಥರ ಹೇಳಿದ್ರೆ ಒಪ್ಪಬೋದು. ಆದರೆ ಎಲ್ಲಿ ಕಷ್ಟ ಇರುತ್ತೆ, ಎಲ್ಲಿ ಬಂಧನಕ್ಕೊಳಗಾಗ್ತೀವಿ, ಯಾವುದು ತೊಂದರೆ ಮಾರ್ಗ, ಅಲ್ಲಿಂದ ಎಸ್ಕೇಪಿಸಮ್,
ನಿಷ್ಕ್ರಿಯತೆ, ಸುಲಭವಾಗಿ ಅಂದರೆ ಏನು, ಏನು ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು, ನಾನು ಆ ಕೆಲಸ ಮಾಡೋದಿಲ್ಲ, ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಏನೋ ತೊಂದರೆ ಆಗುತ್ತೆ, ನಾನು ಯಾಕೆ ಮಾಡಬೇಕು, ನಾನು ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಮನುಷ್ಯನ ಕರ್ತವ್ಯ ಅಂತ ಅಂಬೋದು ಮರೆತು ಬಿಡ್ತಾರೆ. ಅದೇ ಅನುಕೂಲ ಆಗೋಂಗಿದ್ರೆ ಏನು ಬೇಕಾದರೂ ಮಾಡ್ತಾನೆ, ಅನುಕೂಲ ಇಲ್ಲದ್ರೆ ಏನೂ ಮಾಡೋದಿಲ್ಲ. ಇದು ಬಹಳಷ್ಟು ಜನರ ಅಭಿಪ್ರಾಯ. ನಿಷ್ಕ್ರಿಯತೆ, ಏನಾದರೂ ಒಂದು ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳಬೇಕಾದ್ರೆ ನಿಷ್ಕ್ರಿಯತೆ ಅಂದರೆ ಯಾವ ಕ್ರಿಯವೂ ಮಾಡದೇ ಇರೋದು. ಆದರೆ ಕೃಷ್ಣ ನಿಷ್ಕ್ರಿಯತೆಯನ್ನು ಉಗ್ರವಾಗಿ ವಿರೋಧ ಮಾಡ್ತಾನೆ. ಹೇಳ್ತಾನೆ ಭಗವಂತ, 100 ವರ್ಷ ಬದುಕು, ಆದರೆ ಕರ್ತವ್ಯ ಕರ್ಮವನ್ನು ಮಾಡಿಕೊಂಡು ಬದುಕು. ಇದು ಈಶಾವಾಸ್ಯೋಪನಿಷತ್ ಹೇಳುತ್ತೆ. ಕುರುವನ್ನೇ ಇಹ ಕರ್ಮಾಣಿ, ನೀನು 100 ವರ್ಷ ಬದುಕು, ಈ ಇಲ್ಲಿ ಇಲ್ಲಿ 100 ವರ್ಷ ಬದುಕು, ಇಲ್ಲಿ ಕರ್ಮ ಮಾಡು. ಆ ಮಾಡುವಂಥ ಕರ್ಮ ಶುಭವಾಗಿರಬೇಕು. ಏನಾದರೂ ಮಾಡು ತಿರುಮಂಕುತಿಮ್ಮ ಅಂತ ನನಗೆ ಯಾವುದೋ ಒಂದು ಮಾಡೋದಲ್ಲ, ಡೆಫಿನೆಟ್ ಆಗಿರೋದು ಯಾವುದು ನಿಜವಾಗಿಯೂ ಅವಶ್ಯಕತೆ ಇದೆಯೋ, ಯಾವುದು ನನ್ನ ಕರ್ತವ್ಯವೋ ಅದನ್ನು ಮಾಡಬೇಕು. ಡ್ಯೂಟಿ ಅಂತ ಹೇಳ್ತಾರೆ. ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹಿಂದೆ ಅನೇಕ ಸಾರಿ ಹೇಳಿದ್ವಿ. ಡ್ಯೂಟಿ ಮಾಡಬೇಕು, ರೆಸ್ಪಾನ್ಸಿಬಿಲಿಟಿ ಯಾವಾಗೂ ತಲೆಗೆತ್ತಿಕೋಬಾರದು. ರೆಸ್ಪಾನ್ಸಿಬಿಲಿಟಿ ಅಂದರೆ ಓವರ್ ಅಟ್ಯಾಚ್ಮೆಂಟ್. ಡ್ಯೂಟಿ ಅಂತಂದರೆ ಮಿನಿಮಮ್, ನಾವು ಮಾಡಬೇಕಾದಂಥ ಮಿನಿಮಮ್ ಡ್ಯೂಟೀಸ್. ಸೊ ಭಗವಂತ ಉಗ್ರವಾಗಿ ನೋಡ್ತಾನೆ ನಿಷ್ಕ್ರಿಯತೆಯನ್ನು. ಭಗವಂತ ಹೇಳ್ತಾನೆ 100 ವರ್ಷ ಬದುಕು, ಆದರೆ ಕರ್ತವ್ಯ ಕರ್ಮವನ್ನು ಒಬ್ಬ ಮನುಷ್ಯ ತಾನು ಏನು ಮಾಡಬೇಕು ತಿಳ್ಕೊಂಡು ಕರ್ತವ್ಯ ಕರ್ಮವನ್ನು ಮಾಡಿಕೊಂಡು ಬದುಕು. ತಂದೆ ಪೋಸ್ಟಲ್ಲಿದ್ದೀನಿ, ಮಕ್ಕಳಿಗೆ ಹೆಂಡತಿಗೆ ಏನು ಮಾಡಬೇಕು, ನನ್ನ ಕರ್ತವ್ಯ ಏನು, ಒಬ್ಬ ಮಗನಾಗಿದ್ದೀನಿ, ತಂದೆಯ ವಿಚಾರದಲ್ಲಿ ನನ್ನ ಡ್ಯೂಟಿ ಏನು, ಒಬ್ಬ ಆಫೀಸಲ್ಲಿ ಒಬ್ಬ ಎಂಪ್ಲಾಯಿ ಆಗಿದ್ದೀನಿ, ಆಫೀಸಲ್ಲಿ ನನ್ನ ರೋಲ್ ಏನು, ನನ್ನ ಡ್ಯೂಟಿ ಏನು, ನನ್ನ ಕೆಳಗೆ ಒಂದು 10 ಜನ ಕೆಲಸ ಮಾಡ್ತಾ ಇದ್ದಾರೆ, ಎಂಪ್ಲಾಯರ್ ಆಗಿ ನನ್ನ ರೋಲ್ ಏನು. ಸೊ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ, ನಾನು ನನ್ನ ಡ್ಯೂಟಿ ಏನು ಅಂತ ತಿಳ್ಕೊಂಡು ಮಾಡಬೇಕು. ರೆಸ್ಪಾನ್ಸಿಬಿಲಿಟಿ ಬೇಡ. ಈಗ ಮಕ್ಕಳಿದ್ದಾರೆ ಅಂತ ಅಂದ್ಕೊಳ್ಳಿ, ತಂದೆಯಾಗಿ ಡ್ಯೂಟಿ ಏನು, ತಂದೆಯಾಗಿ ಸತ್ಸಂತಾನವನ್ನು ಪಡೆದು ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತಂಬುದು ಶಾಸ್ತ್ರದಲ್ಲಿರುವಂಥ ರೂಲ್. ಮಕ್ಕಳನ್ನು ವಿದ್ಯಾವಂತನಾಗಿ ಮಾಡಿಯೋ ಅಥವಾ ರಕ್ಷಣೆ ಮಾಡಲಿಕ್ಕೆ ಬೇಕಾದಂಥ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡೋಂಗೆ ಮಾಡಿಯೋ, ಅವನವನ ಸ್ವಭಾವಕ್ಕೆ ತಕ್ಕಂತೆ, ಇಲ್ಲ ಅವನನ್ನು ಒಂದು ವೈಶ್ಯ ಆದರೆ ಸಮಾಜಕ್ಕೆ ಬೇಕಾದಂಥ ವ್ಯಾಪಾರ ದ್ರವ್ಯಗಳನ್ನು ಹೊಂದಾಣಿಕೆ ಮಾಡುವಂಥ ವಿಚಾರದಲ್ಲೂ, ಶೂದ್ರ ಧರ್ಮ ಆದರೆ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವಂಥವ್ರ, ಈ 4ರಲ್ಲಿ ಯಾವುದೋ ಒಂದು ತಂದೆ ಅವನಲ್ಲಿ ಬೆಳೆಸಬೇಕು. ಅವನಲ್ಲಿ ವಿದ್ಯೆಯನ್ನು ಬೆಳೆಸಿ, ಜ್ಞಾನವನ್ನು ಬೆಳೆಸಿ, ಅವನನ್ನು ಸಮಾಜಕ್ಕೆ ಒಳ್ಳೆ ಕೊಡುಗೆಯಾಗಿ ಕೊಡಬೇಕು. ಇದು ತಂದೆಯ ಕರ್ತವ್ಯ. ಆದರೆ ಇದು ಕರ್ತವ್ಯ ಮಾತ್ರ. ಆದರೆ ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ, ಮಗನಿಗೆ ನೀನು ಕಷ್ಟಪಡಬೇಡ, ಕಷ್ಟಪಡದೆ ಅವನಿಗೆ ಬೇಕಾದಂಥ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದು. ಸಕಲ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಏನು ಮಾಡಬೇಕು, ತಂದೆ ಸಂಪಾದನೆ ಮಾಡಬೇಕು. ತಂದೆ ಅನ್ಯಾಯವಾಗಿ ಸಂಪಾದನೆ ಮಾಡಿ ಮಕ್ಕಳಿಗೆ ಬೇಕಾದಂಥ ಅವರಿಗೆ ಕೇಳಿದ್ದನ್ನೆಲ್ಲ ಕೊಟ್ಟು, ಆ ಕೇಳಿದ್ದನ್ನೆಲ್ಲ ಕೊಟ್ಟರೆ ವಿದ್ಯೆಗೆ ಬಂಧಕ ಅಂತ ಗೊತ್ತಿಲ್ಲ, ವಿದ್ಯಾ ಅಭ್ಯಾಸಕ್ಕೆ ಪೂರಕವಾಗಿರುವಂಥದ್ದು ಯಾವ್ದು ಬೇಕಾದ್ರೂ ತಂದೆ ಕೊಡ್ಬೋದು, ಅವನು ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡಬೇಕು. ಆದರೆ ವಿದ್ಯೆಯಿಂದ ಡೈವರ್ಟ್ ಮಾಡುವಂಥದ್ದು ಯಾವುದು ಕೊಟ್ಟರೂ ಕೂಡ ಅದು ಅನುಕೂಲವಾಗುವುದಿಲ್ಲ ಮಕ್ಕಳಿಗೆ. ಅದು ರೆಸ್ಪಾನ್ಸಿಬಿಲಿಟಿ ಅಂತಾರೆ. ಒಂದು ವಿದ್ಯೆ ಓದಿಕೊಳ್ಳಬೇಕಾದ್ರೆ ಒಂದು ಪುಸ್ತಕ ಬೇಕು. ಸೊ ಪುಸ್ತಕ ಕೊಡಿ, ಅದು ಅವನಿಗೆ ಕರ್ತವ್ಯ. ಪುಸ್ತಕ ಇಲ್ಲದ ಅವನು ಹೆಂಗೆ ಓದಿಕೊಡ್ತಾನೆ? ಆದರೆ ಪಾಕೆಟ್ ಮನಿ, ಅವನಿಗೆ ಬೇಕಾದಂಥ ಸೈಕಲ್ ಕೊಡಿಸೋದಾಗಲಿ, ಸ್ಕೂಟರ್ ಕೊಡಿಸೋದಾಗಲಿ, ಅವನಿಗೆ ಸೆಲ್ಫೋನು ಲ್ಯಾಪ್ಟಾಪು ಅವಶ್ಯಕತೆ ಇಲ್ಲದೆ ಕೊಡಿಸೋದು ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅದರಿಂದ ಅವನು ಉದ್ಧಾರ ಆಗಬಹುದು, ಕೆಳಗೂ ಇಳಿಬೋದು. ಆದರೆ ಕರ್ತವ್ಯ ಅಂತಂದರೆ ಡೆಫಿನೆಟ್ಲಿ ಅವನ ಮೇಲಕ್ಕೆ ಹೋಗ್ತಾನೆ, ಆದರೆ ರೆಸ್ಪಾನ್ಸಿಬಿಲಿಟಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ. ಸೊ ನನ್ನ ಥರ ನನ್ನ ಮಗ ಕಷ್ಟಪಡಬಾರದು ಅಂಥೇಳಿ ಅವನು ಮುಂದೆ ಹೆಂಗೆ ಮಾಡ್ತಾನೆ ಏನು, ಅವನಿಗೋಸ್ಕರ ನಾನು ಈಗಲೇ ಮನೆ ಕಟ್ಟಿಸ್ಬಿಡ್ತೇನೆ. 2 ಮಕ್ಕಳಿದ್ದಾರೆ, 2 ಮಕ್ಕಳಿಗೆ 2-2 ಮನೆ, 2-2 ಸೈಟು. ಇನ್ನು ಹೆಣ್ಣು ಮಕ್ಕಳಿದ್ದರೆ ವಿಶೇಷವಾಗಿ ಅವ್ರಿಗೆ ಬೇಕಾದಂಥ ಎಲ್ಲ ಒಡವೆಗಳನ್ನು ಕೊಟ್ಟು ಸಂಗ್ರಹಣೆ ಮಾಡಿ ಇಟ್ಬಿಡ್ತು. ಇದೆಲ್ಲ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಇದು ಎಲ್ಲರೂ ಮಾಡಬೇಕಂತಿಲ್ಲ, ಒಂದು ವೇಳೆ ಡ್ಯೂಟಿನೇ ಆಗಿದ್ದರೆ ಎಲ್ಲರೂ ಇದೇ ಕೆಲಸ ಮಾಡಬೇಕು. ಆದರೆ ಶ್ರೀಮಂತಿಗೆ ಇದ್ದವರೇ ಮಾಡ್ತಾರೆ, ಬಡತನದಲ್ಲಿದ್ದವರು ಯಾರೂ ಇದು ಮಾಡ್ತಾ ಇಲ್ಲ, ಶ್ರೀಮಂತಿಗೆ ಇರೋರು ಮಾಡ್ತಾರೆ. ಪಶುಪಕ್ಷಾದಿಗಳಂತೂ ಅಸಲು ಮಾಡೋದಿಲ್ಲ. ಪಶುಪಕ್ಷಾದಿಗಳು
ಸ್ವಲ್ಪ ಸಮಯವರೆಗೂ ಅದು ಹಾಲು ಕೊಡುತ್ತೆ, ಏನೋ ಆಹಾರವನ್ನು ತಂದು ಕೊಡುತ್ತೆ, ನಂತರ ಬಿಟ್ಟುಬಿಡುತ್ತೆ. ಮತ್ತೆ ಅದನ್ನೇನು ರೆಸ್ಪಾನ್ಸಿಬಲ್ ನಿನಗೋಸ್ಕರ ಪ್ರಾಪರ್ಟಿ ಮಾಡಿಡ್ತೀನಿ ಇದು ನಿಂದು ಅಂತೇನು ಕೊಡೋಂಥದ್ದೇನೂ ಇರಲ್ಲ. ಇದು ಸಿದ್ಧಾಂತ. ಸೊ ಏನಾದರೂ ಮಾಡು ಅಂತಂದರೆ ಮಗನ ವಿಚಾರದಲ್ಲಿ ನನ್ನ ಕರ್ತವ್ಯ ಏನೋ ಅಷ್ಟೇ ಮಾಡಬೇಕು. ಬೇರೆ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ತಲೆ ಮೇಲೆ ಹಾಕ್ಕೊಳ್ತಾ ಇದ್ದರೆ ಎರಡು ವಿಷಯ. ಒಂದು, ತುಂಬ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಮಕ್ಕಳು ತಾವು ಮಾಡಬೇಕಾದ ಕರ್ಮ ಕೂಡ ನಾವು ತಂದೆ ತಾಯಿಯೇ ಮಾಡೋದ್ರಿಂದ ಅವ್ರು ಏನು ಮಾಡಲಿಕ್ಕಾಗೋದಿಲ್ಲ, ಅವರು ನಿಷ್ಕ್ರಿಯತೆಯಿಂದ ಇರ್ತಾರೆ. ಎರಡನೇದು, ನಮ್ಮ ಕೆಲಸ ನಮ್ಮ ಕರ್ತವ್ಯವನ್ನು ಮಾಡಬೇಕಾದ್ದೆಲ್ಲ ಕೂಡ ಅವನ ರೆಸ್ಪಾನ್ಸಿಬಿಲಿಟಿಗೋಸ್ಕರ ನಾವು ಟೈಮ್ ವೇಸ್ಟ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ಕೂಡ ಒಂದು ಪ್ರಮಾದ ಆಗ್ತದೆ, ಎರಡು ಪ್ರಮಾದಗಳಾಗ್ತದೆ, ಇಬ್ಬರೂ ಹಾಳಾಗ್ತಾರೆ. ಒಂದು, ಸಾಧನೆ ಮಾಡ್ಕೋಬೇಕಾದಂಥ ಸಮಯದಲ್ಲಿ ಸಾಧನೆ ಮಾಡಿಕೊಳ್ಳೋದ್ರಿಂದ ನಾನು ಹಾಳಾಗ್ತೀನಿ, ಮಕ್ಕಳನ್ನು ಅವನ ಕಾಲ ಮೇಲೆ ಅವನು ನಿಂತುಕೊಂಡು ಅವನು ಮುಂದೆ ಸಾಧನೆ ಮಾಡಿಕೊಳ್ಳೋ ಥರ ಮಾಡೋ ವಿಚಾರದಲ್ಲಿ ಎಲ್ಲ ಅವನಿಗೆ ಪ್ರೊವೈಡ್ ಮಾಡಿ ನಾನು ಬಂಧಕ ಹಾಕ್ತೀನಿ, ನಾನು ಅವನ ಮುಂದೆ ಉದ್ಧಾರ ಆಗದೆ ನಾನೇ ತಡಿತೀನಿ. ಇದು ಆದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಮಾಡುವ ಕರ್ಮವನ್ನು ಜ್ಞಾನಪೂರ್ವಕವಾಗಿ ತಿಳಿದು ಅಭಿಮಾನ ಅಹಂಕಾರ ಫಲಾಪೇಕ್ಷೆ ಇಲ್ಲದೇ ಮಾಡಬೇಕು. ಅಭಿಮಾನ ಅಂದರೆ ಆಸೆ, ಅಹಂಕಾರ ಇದು ನಂದೇ ಆಗಬೇಕು, ಅದರಿಂದ ಏನಾಗುತ್ತೆ, ದ್ವೇಷ ಹುಟ್ಟುತ್ತೆ. ಫಲಾಪೇಕ್ಷೆ, ಫಲಾಪೇಕ್ಷೆ ಒಳ್ಳೆಯದೇ, ಆದರೆ ಈಡೇರದಿದ್ದಾಗ ಏನಾಗುತ್ತೆ, ಡಿಸ್ಕಂಟೆಂಟ್ಮೆಂಟ್, ಡಿಪ್ರೆಷನ್ಗೆ ಹೋಗ್ತೀವಿ. ಇದು ಮೂರು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ನಿನ್ನ ಹಿಂದಿನ ರಾಜರ್ಷಿಗಳು ಋಷಿಮುನಿಗಳು ಮಾಡಿದ್ದು ಇದನ್ನೇ. ಕರ್ಮಯೋಗ ಮತ್ತು ಜ್ಞಾನಯೋಗವೆಂಬ ಉಭಯ ಯೋಗವಿಲ್ಲದೆ ಭಗವಂತನ ಸಂಯೋಗ ಇಲ್ಲ, ಯಾವುದೋ ಒಂದರಿಂದ ಆಗುವುದಿಲ್ಲ. ಜ್ಞಾನ ಇರಬೇಕು, ತಿಳಿದು ಮಾಡಬೇಕು, ಮಾಡಿದ್ದರಿಂದ ಮತ್ತೆ ಜ್ಞಾನ ಬರುವಂಥದ್ದಾಗಿರಬೇಕು. ಯಾವುದೇ ಕರ್ಮ ಮಾಡಲಿ ಜ್ಞಾನ ಬರಬೇಕು, ಅಂಥ ಕರ್ಮವನ್ನೇ ಮಾಡಬೇಕು. ಯಾವುದೇ ಕರ್ಮ ಮಾಡಲಿ ತಿಳಿದು ಮಾಡಬೇಕು. ಸೊ ಒಂದಕ್ಕೊಂದು ಪೂರಕ, ಒಂದಿಲ್ಲದೆ ಇನ್ನೊಂದಿಲ್ಲ, ಎರಡೂ ಕೂಡ ಪ್ಯಾರಲಲ್ಲಾಗಿ ಅಪ್ಡೇಟ್ ಮಾಡಿಕೊಳ್ತಾ ಹೋಗಬೇಕು ಅಂತ ಹೇಳ್ತಾನೆ ಭಗವಂತ. ಮತ್ತೊಂದು ಶ್ಲೋಕ, ಕಿಮಕರ್ಮ ಕಿಮಕರ್ಮೇತಿ ಕವಯೋತ್ರಪಿ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವ ಮೋಕ್ಷಸೇ ಶುಭಾತ್ ಅಂತಾರೆ. ಸ್ವಲ್ಪ ಸ್ವಲ್ಪ ಇದನ್ನು ಬಿಡಿಸಿ ನೋಡಿದ್ರೆ, ಕಿಂ ಕರ್ಮ ಕಿಂ ಅಕರ್ಮ ಇತಿ ಕವಯ ಅಪಿ ಅತ್ರ ಮೋಹಿತಾಃ. ಪ್ರಾರಂಭದಲ್ಲಿ ನಾವು ಹೇಳಿದ್ವಿ ಕರ್ಮ ಅಕರ್ಮ ವಿಕರ್ಮ ಅಂತ ಮೂರು ಥರ ಇದೆ. ಕರ್ಮ ಅಂತಂದರೆ ಮಾಡಬೇಕಾದದ್ದನ್ನು ಮಾಡೋದು, ಇದನ್ನು ಡ್ಯೂಟಿ ಅಂತ ಕರೀತಾರೆ. ಕರ್ಮ ಅಂತಂದರೆ ಆ್ಯಕ್ಚುಲಿ ಡ್ಯೂಟಿ, ನಮ್ಮ ಪಾಲಿನ ಕರ್ಮ ನಾವು ಮಾಡಬೇಕು ಅಂತಂದರೆ ನಮ್ಮ ಡ್ಯೂಟಿ ನಾವು ಮಾಡಬೇಕು ಅಂತ ಅರ್ಥ. ಅದು ಕೆಟ್ಟ ಶಬ್ದ ಅಲ್ಲ, ಶಾಸ್ತ್ರದ ಪ್ರಕಾರ ಕರ್ಮ ಶಬ್ದಕ್ಕೆ ತುಂಬ ಒಳ್ಳೆಯ ಅರ್ಥ ಇದೆ. ಕರ್ಮ ಅಂತಂದರೆ ಡ್ಯೂಟಿ. ಅಕರ್ಮ ಅಂತಂದರೆ ನಿಷ್ಕ್ರಿಯತೆ. ಅಕರ್ಮ ಅಂತಂದರೆ ನಿಷ್ಕ್ರಿಯತೆ, ಅಂದರೆ ಮಾಡಬೇಕಾದದ್ದನ್ನು ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು, ಇದನ್ನು ಅಕರ್ಮ ಅಂತಾರೆ. ಅದರಿಂದ ಪಾಪ ಬರುತ್ತೆ. ವಿಕರ್ಮ ಅಂತೊಂದಿದೆ, ಮಾಡಬಾರದ್ದನ್ನು ಮಾಡುವುದು. ಇದು ಅಕರ್ಮಕ್ಕೆ ವಿಪರೀತ. ಮಾಡಬಾರದ್ದು ಮಾಡೋದ್ರಿಂದ ಏನಾಗುತ್ತೆ, ಅದರಿಂದ ಕೂಡ ಪಾಪ ಬರುತ್ತೆ, ಅಧಾರ್ಮಿಕನಾಗ್ತಾನೆ. ಮಾಡಬೇಕಾದದ್ದನ್ನು ಮಾಡದೇ ಇದ್ರೂ ಅಧಾರ್ಮಿಕ ಆಗ್ತಾನೆ, ಮಾಡಬಾರದ್ದನ್ನು ಮಾಡಿದ್ರೂ ಅಧಾರ್ಮಿಕ ಆಗ್ತಾನೆ. ಸಂಧ್ಯಾ ವಂದನೆ ಮಾಡಬೇಕು, ಮಾಡೋದಿಲ್ಲ, ಅಧಾರ್ಮಿಕ. ಸಂಧ್ಯಾ ವಂದನೆ ಮಾಡೋದು ಬಿಟ್ಟು ಬೇರೆ ಆ ಸಮಯದಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾನೆ, ಮಾಡಬಾರದ ಕೆಲಸ, ಅದು ಅಧಾರ್ಮಿಕ. ಆದರೆ ಸಂಧ್ಯಾ ವಂದನವನ್ನು ಮಾಡೋದು ಧಾರ್ಮಿಕ. ಸೊ ಕರ್ಮ ಅಕರ್ಮ ವಿಕರ್ಮ. ಈ ಶ್ಲೋಕದಲ್ಲಿ ಮತ್ತೊಂದು ಕೂಡ ಅನುಬಂಧವಾಗಿ ಹೇಳ್ತಾರೆ, ಕರ್ಮಣ್ಯೋಹಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಸೊ ಮೇಲೆ ಈ ಎರಡು ಶ್ಲೋಕಗಳನ್ನು ನಾವು ನೋಡಿದರೆ, ಯಾವುದು ಕರ್ಮ ಯಾವುದು ಅಕರ್ಮ, ಅಂದರೆ ಯಾವುದು ಮಾಡಬೇಕಾದ್ದು ಯಾವುದು ಮಾಡಬಾರದೇ ಸುಮ್ಮನೆ ಕೂತ್ಕೊಳ್ತೀವೋ ಮಾಡಬಾರದ್ದು ಎನ್ನುವುದು ಜ್ಞಾನಿಗಳಿಗೂ ಕೂಡ ಗೊಂದಲ ವಿಷಯ. ಇದು ದೊಡ್ಡ ದೊಡ್ಡ ಗೊತ್ತಿದ್ದವರಿಗೆ ಕೂಡ ಇದು ಗೊಂದಲ ಕೆಡಿಸುವಂಥದ್ದು, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ. ನಾವು ಮಾಡುವುದನ್ನು ತಿಳಿದು ಮಾಡಬೇಕು, ನಮ್ಮ ಕರ್ಮ ಜ್ಞಾನಪೂರ್ವಕವಾಗಿರಬೇಕು. ಸೊ ಯಾವುದೇ ಒಂದು ಕೆಲಸವನ್ನು ಮಾಡೋ ಕಾಲಕ್ಕೆ ಇದನ್ನು ಹೇಗೆ ಮಾಡಬೇಕು, ಹಿಂದೆ ನಮಗೆ ಕಥೆಗಳು ಬರ್ತಲ್ಲ, ಸತ್ಯನಾರಾಯಣ ವ್ರತ ಬರ್ತ ನೋಡಿ, ಸತ್ಯನಾರಾಯಣ ವ್ರತ ಬರ್ತೆ, ವಿನಾಯಕ ಚತುರ್ಥಿ ಕತೆ ಬರ್ತೆ, ಕೇಳ್ತಾನೆ ಧರ್ಮರಾಜ
ಇಷ್ಟಕ್ಕೆ ಮುಂಚೆ ಈ ಕಥೆಯನ್ನು, ಈ ಒಂದು ವಿನಾಯಕ ಚೌತಿ ವ್ರತ ಏನು, ಇದನ್ನು ನಿಯಮ ಏನು, ಇದನ್ನು ಹಿಂದೆ ಯಾರು ಮಾಡಿದರು, ಅವ್ರು ಏನು ಪಡೆದ್ರು, ಇದನ್ನು ಹೇಗೆ ಮಾಡಬೇಕು, ಇದೆಲ್ಲ ಜ್ಞಾನ. ಸೊ ನಮಗೆ ಪುರಾಣ ವ್ರತಗಳಲ್ಲಿ ಎಲ್ಲ ಕಡೆ ಬರುತ್ತೆ. ಇದನ್ನು ಯಾರು ಮಾಡಿದರು, ನನಗೆ ತುಂಬ ನಮ್ಮ ಮನೆ ಉದ್ಧಾರ ಆಗಬೇಕಾದ್ರೆ ನನಗೊಂದು ಒಳ್ಳೆಯ ಉಪಾಯ, ಒಂದು ವ್ರತ ಹೇಳಿ ಅಂತಂದರೆ, ಇಲ್ಲಪ್ಪ ಇದಕ್ಕೊಂದು ವ್ರತ ಇದೆ, ವಿನಾಯಕ ಚತುರ್ಥಿ ವ್ರತ ಇದೆ, ಇದನ್ನು ನೀವು ಮಾಡಿದರೆ ನಿಮಗೆ ತುಂಬ ಅನುಕೂಲ ಆಗ್ತದೆ. ಹೌದಾ, ಅಂಥ ಒಳ್ಳೆಯ ವ್ರತವಾದು, ಹಿಂದೆ ಇದನ್ನು ಯಾರು ಮಾಡಿದರು, ಇದರ ಈ ಕಥೆಯ ಇದರ ವೃತ್ತಾಂತವೇನು, ಇದನ್ನು ನಾನು ಹೇಗೆ ಮಾಡಬೇಕು, ಅದನ್ನು ಮಾಡೋದ್ರಿಂದ ನನಗೇನು ಅನುಕೂಲ ಆಗ್ತದೆ, ಇಷ್ಟೆಲ್ಲ ಕಥೆಗಳಲ್ಲಿ ಬರ್ತಲ್ವ. ಅದೇ ತರಹ ಪ್ರತಿಯೊಂದು ಕರ್ಮದಲ್ಲಿ ಕೂಡ ತಿಳಿದು ಮಾಡಬೇಕು. ಭಾಳಷ್ಟು ಜನ ಸಂಧ್ಯಾ ವಂದನೆ ಅಂತಂದುಕೊಳ್ಳಿ, ಸಂಧ್ಯಾ ವಂದನೆ ಅಂತಂದರೆ ನಾಲ್ಕು ವರ್ಣಾಶ್ರಮವರೆಗೂ ಸಂಧ್ಯಾ ವಂದನೆ ಇದೆ, ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅದು ಕಾಪಿ ರೈಟ್ಸ್ ಅಂತ ಅಂದ್ಕೊಳ್ಬೇಡಿ. ಎಲ್ಲ ವರ್ಣಾಶ್ರಮದವರಿಗೂ ಸಂಧ್ಯಾ ವಂದನೆ ಇದೆ. ಬ್ರಾಹ್ಮಣ ಏನು ಮಾಡ್ತಾನೆ, ಅಗ್ನಿಯೆಲ್ಲ ಉಪಾಸನೆ ಮಾಡ್ತಾನೆ, ಅಗ್ನಿಯೆಲ್ಲ ಉಪಾಸನೆ ಮಾಡಿ ಅಗ್ನಿ ಕಾರ್ಯ, ಬ್ರಹ್ಮಯಜ್ಞ, ಸಂಧ್ಯಾ ವಂದನಾದಿಗಳನ್ನು ಮಾಡ್ತಾನೆ. ಕ್ಷತ್ರಿಯನಾದವನು ಏನು ಮಾಡ್ತಾನೆ, ಅವನು ಸೂರ್ಯನಲ್ಲಿ ಉಪಾಸ ಮಾಡ್ತಾನೆ. ವೈಶ್ಯನಾದವನು ಕೂಡ ಸಂಧ್ಯಾ ವಂದನೆ ಇದೆ. ಶೂದ್ರನಾದವನು ಕೂಡ ಸೂರ್ಯನಲ್ಲಿ ಉಪಾಸ ಮಾಡ್ತಾನೆ. ಬೆಳಗ್ಗೆದ ತಕ್ಷಣ ಅವನೇನು ಸ್ನಾನ ಮಾಡೋದು ಬೇಕಾಗಿಲ್ಲ, ಬ್ರಾಹ್ಮಣ ಮಾಡಬೇಕು ಅವನ ಅವಶ್ಯಕತೆ ಇಲ್ಲ. ಬೆಳಗ್ಗೆದ ತಕ್ಷಣ ಹೊಲಕ್ಕೆ ಹೋಗಿ ಸೂರ್ಯನಿಗೊಂದು ನಮಸ್ಕಾರ ಮಾಡಿ, ನಮಸ್ಕಾರ ಮಾಡಿ ಅವ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸೋದೇ ಸಂಧ್ಯಾ ವಂದನೆ ಉದ್ದೇಶ. ಅದು ಎಲ್ಲವರ್ಣಾಶ್ರಮದವ್ರಿಗೂ ಇದೆ. ಇದು ಈಗ ಕೇವಲ ಯಾಂತ್ರಿಕ ಪದ್ಧತಿಯಲ್ಲಿ ಒಂದು ರಿಚುವಲ್ ಆಗಿ ಬ್ರಾಹ್ಮಣರಲ್ಲಿ ಮಾತ್ರ ಉಳ್ಕೊಂಡಿದೆ. ಅದು ಕೂಡ ಏನು ಯಾಂತ್ರಿಕವಾಗಿದೆ, ಅದು ಜ್ಞಾನಗರ್ಭಿತವಾಗಿ ಏನೂ ಇಲ್ಲ. ಸಂಧ್ಯಾ ವಂದನೆ ಏನು ಮಾಡೋ ಕಲ್ ಸಂಧ್ಯಾ ವಂದನೆ ಯಾಕೆ ಮಾಡಬೇಕು, ಹಿಂದೆ ಯಾರು ಮಾಡಿದರು, ಮಾಡಿದವ್ರಿಗೆ ಏನು ಫಲ ಬಂತು, ಹೇಗೆ ಮಾಡಬೇಕು, ಇಷ್ಟೆಲ್ಲ ತಿಳ್ಕೊಂಡು ಮಾಡಿ ತುಂಬ ಉತ್ತಮ. ಇಲ್ಲ ದೊಡ್ಡವರು ಮಾಡ್ತಾ ಇದ್ದಾರೆ, ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ, ಅದರ ಪ್ರಕಾರ ನಾನು ಹೇಳ್ಕೊತ ಹೋಗ್ತೀನಿ. ಆ ಮಂತ್ರಗಳು ಬರುತ್ತೆ ವೇದದಲ್ಲಿ, ಆ ಮಂತ್ರಗಳನ್ನು ನಾವು ಉಚ್ಚಾರ ಮಾಡಿಬಿಡ್ತೀವಿ. ಆ ಮಂತ್ರಗಳೇನು, ಆ ಮಂತ್ರಗಳಿರೋ ಅರ್ಥ ಏನು, ಯಾವ ಮಹರ್ಷಿ ಏನು ಹೇಳಿದ್ದಾರೆ, ಅದು ನಾನು ಯಾಕೆ ಹೇಳಬೇಕು, ನನಗಷ್ಟು ಅವಶ್ಯಕತೆ ಏನು, ಯಾವುದಕ್ಕೋಸ್ಕರ ಹೇಳಿದ್ದಾರೆ, ಇಷ್ಟೆಲ್ಲ ಅದರ ಬಗ್ಗೆ ಚಿಂತನೆ ಮಾಡಿ ಮಾಡಿದರೆ ದೊಡ್ಡ ವಿಷಯ. ಆದರೆ ಕೇವಲ ನಾವು ಮಾಡೋರಷ್ಟೇ, ಕೇವಲ ಒಂದು ರಿಚುವಲ್ ಥರ ಮಾಡ್ತೀವಿ. ಆದರೆ ಭಗವಂತ ಏನು ಹೇಳ್ತಾನೆ, ನಮ್ಮ ಕರ್ಮ ಜ್ಞಾನಪೂರ್ವಕವಾಗಿರಬೇಕು, ತಿಳ್ಕೊಂಡು ಮಾಡಬೇಕು. ಒಂದು ದೇವರ ಪೂಜೆಯನ್ನಾಗಲಿ, ಅಭಿಷೇಕವನ್ನಾಗಲಿ, ಅರ್ಚನೆ ಯಾಕೆ ಮಾಡ್ತೀವಿ? ಅರ್ಚನೆ ಮಾಡೋ ಕಾಲಕ್ಕೆ ಧರ್ಮಾರ್ಥ ಕಮಮೋ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಅಂತಾರೆ, ಯಾಕೆ ಹೇಳ್ತಾರೆ ಅದು? ಸಂಕಲ್ಪ ಯಾಕೆ ಬೇಕು? ಗೋತ್ರನಾಮಗಳು ಯಾಕೆ ಹೇಳ್ತಾರೆ? ಎಲ್ಲ ಗುಡಿಗೆ ಹೋದರೆ ನನ್ನ ಗೋತ್ರ ಹೇಳ್ರಿ, ಮನೆಗಿಲ್ಲೋರು ಎಲ್ಲರದು, ಮೊಮ್ಮಕ್ಕಳದ್ದು ಮೊಮ್ಮಕ್ಕಳದ್ದು ಎಲ್ಲ ಗೋತ್ರಗಳು ಹೇಳ್ತಾರೆ. ಪಾಪ ಅವನಿಗೆ ಸಾಕಾಗೋಗುತ್ತೆ, ಅವನಿಗೆ ಅರ್ಚಕನಿಗೆ ಇನ್ನೂ ಎಷ್ಟು ಜನ ಇಷ್ಟಿದ ಬೈಕೊಂತಿರ್ತಾನೆ, ಇನ್ನೂ ಎಷ್ಟು ಹೇಳ್ತಾರಪ್ಪ ಅಂತ ಒಳಗೆ. ಅರ್ಚನೆ ಅಂತಂದರೆ ಮಾನಸಿಕವಾದ ಒಂದು ಕ್ರಿಯೆ, ಅವನು ಮಾನಸಿಕವಾಗಿ ಮಾಡೋ ಕೆಲಸ ಏನು, ಬೈಕೊಳ್ತಿರ್ತಾನೆ. ಇದು ಪೂಜೆ ಹೆಂಗಾಗತ್ತೆ? ಸೊ ಹೀಗೆ ಏನು ಇದರ ಯಾಕೆ ಮಾಡಿದ್ದಾರೆ, ಹಿಂದಿನವರು ಯಾಕೆ ಮಾಡಿದ್ದಾರೆ? ಸುಮ್ಮನೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಒಳ್ಳೆಯದೇ, ಹಿಂದಿನ ಕಾಲದವ್ರಿಗೆ ಆಚರಣೆ ಮಾಡೋದಿಲ್ಲದ್ರೆ ಜನಗಳಿಗೆ ಅದು ಗೊತ್ತಾಗಲಿಲ್ಲ, ಇದೆಲ್ಲ ಮಾಡ್ತಾ ಇದ್ದು ಮಾಡಬೇಕಂತ ಕೂಡ ಗೊತ್ತಾಗೋದಿಲ್ಲ, ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಒಳ್ಳೆ. ಆದರೆ ತಿಳ್ಕೊಂಡು ಆಚರಣೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಕರ್ಮ ಅಂದರೆ ಏನು ಎನ್ನುವುದನ್ನು ಮೊದಲು ನಿನಗೆ ಹೇಳ್ತೀನಿ, ಅದರಿಂದ ನೀನು ಕೇಡಿನಿಂದ ಪಾರಾಗುತ್ತಿ ಅಂತ ಹೇಳ್ತಾನೆ ಕೃಷ್ಣ. ಕರ್ಮದ ಬಗ್ಗೆ ತಿಳಿಯೋದು ಅಷ್ಟು ಸುಲಭ ಅಲ್ಲ, ಆದರೆ ಇದನ್ನು ತಿಳಿಯಲೇಬೇಕು. ಕರ್ಮದ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು ಅಂತ ಅನ್ನಲೇಬಾರದು, ಕರ್ಮದ ಬಗ್ಗೆ ತಿಳ್ಕೊಳ್ಳೇಬೇಕು. ಅರ್ಥ ಆಗೋದಿಲ್ಲ ಆದರೂ ಪ್ರಯತ್ನ ಮಾಡಲೇಬೇಕು ಅಂತ ಹೇಳ್ತಾರೆ, ಬಿಡೋಂಗಿಲ್ಲ. ಕರ್ಮದ ನಡೆ ಅತ್ಯಂತ ರಹಸ್ಯವಾದದ್ದು, ಗುಪ್ತವಾದದ್ದು. ಯಾವುದು ಕರ್ಮ ಯಾವುದು ಅಕರ್ಮ ಅಂತ ತಿಳಿಯೋದು ಬಹಳ ಕಷ್ಟ. ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಇದು ತಿಳಿಯೋದಿಲ್ಲ. ಆದರೆ ಇಲ್ಲಿ ಅರ್ಥ ಮಾಡಿ, ಜ್ಞಾನಿಗಳಿಗೂ ತಿಳಿಯೋದಿಲ್ಲ ಅಂತಂದರೆ ನಮಗೂ ಏನು ತಿಳಿಯುತ್ತೆ, ನಾವು ಬಿಟ್ಟುಬಿಡೋದಲ್ಲ. ಆದರೆ ನಾವು ಇನ್ನಿಷ್ಟು ಹೆಚ್ಚು ಶ್ರಮೆ ಪಡಬೇಕು ಅಂತ ಅರ್ಥ. ಜ್ಞಾನಿಗಳಿಗೆ ತುಂಬ ಕಷ್ಟ ಆಗಿದೆ ಅಂತಂದರೆ ಆ ಮಾರ್ಗ ಕಷ್ಟ, ನಾವು ಪ್ರಿಪರೇಷನ್ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಅರ್ಥ. ನಮ್ಮಲ್ಲಿ ಒಂದು ಪರಂಪರೆ ಇದೆ, ಭಗವಂತನ ಆದರೆ ಭಗವಂತನನ್ನು ಶಕ್ತಿಗಳನ್ನು ಮಹಿಮೆಗಳನ್ನು ಕೊಂಡಾಡುವಂಥ ವಿಚಾರದಲ್ಲಿ ಒಂದು ದೊಡ್ಡ ಪ್ರಮಾದ ಆಗ್ತದೆ. ನಾವು ನೋಡಿ, ಯಾವುದೇ ಆಗಲಿ ನಮ್ಮ ಪರಂಪರೆಯಲ್ಲಿ ಬ್ರಾಹ್ಮಣ ಸಮುದಾಯದಲ್ಲಿ ಜಾಸ್ತಿ ಏನಾಗ್ತದೆ, ಯಾರಾದರೂ ಒಬ್ಬ ಮಹಾನುಭಾವ ಅಂತ ಇರ್ತಾನೆ, ಅವನು ಪಾಪ ಏನೋ ಜೀವನ ಮಾಡ್ತಾ ಇರ್ತಾನೆ, ಸಮಾಜಕ್ಕೆ ಒಂದು ಮಾರ್ಗದರ್ಶಕವಾಗಿ ಇರ್ತಾನೆ. ನಾವೇನು ಮಾಡ್ತೀವಿ,
ಅವನು ತದನಂತರ ಅವನೊಂದು ದೊಡ್ಡ ಶಕ್ತಿ ಅಂತ ಕೂಡಿಸ್ಬಿಡ್ತೀವಿ. ಸೊ ದೊಡ್ಡ ವಿಷಯ ಬೇಡ, ಸಣ್ಣ ವಿಚಾರನೇ ಹೇಳ್ತೀವಿ. ನಮಗೆಲ್ಲರಿಗೂ ಪರಿಚಯವಾದಂಥ ಭಗವಂತ ರಾಮಾವತಾರ. ರಾಮಾವತಾರವನ್ನು ನಾವು ನೋಡ್ತೀವಿ. ರಾಮ ಏನು ಮಾಡಿದ್ದಾನೆ, ಮನುಷ್ಯನಾಗಿ ಬಂದು ಒಬ್ಬ ಮನುಷ್ಯ ಕೂಡ ಧರ್ಮವನ್ನು ಆಚರಣೆ ಮಾಡಬಲ್ಲ ಅಂತ ಹೇಳಿ ಯಾವ ಥರದ ಶಕ್ತಿಗಳನ್ನು ಉಪಯೋಗ ಮಾಡದೆ, ಭಗವಂತನ ಸರ್ವ ಸೃಷ್ಟಿ ಮಾಡಿದವನೇ ಭಗವಂತನೇ, ಅದಕ್ಕೆಲ್ಲ ಗೊತ್ತು, ಆದರೆ ಯಾವ ಶಕ್ತಿಯನ್ನು ಬಳಸ್ಕೊಂಡಿಲ್ಲ. ಭಗವಂತನೇ ಎಲ್ಲ ಮಾಡ್ತಾ ಇರೋ ಕಾಲಕ್ಕೆ ಭಗವಂತಗೆಲ್ಲ ಗೊತ್ತಿರುತ್ತೆ, ಸೃಷ್ಟಿ ಮಾಡಿದವನು ಭಗವಂತ ಗೊತ್ತು. ಸೃಷ್ಟಿ ಮಾಡಿದವನಿಗೆ ರಾವಣನ ಯಾರು ಸೃಷ್ಟಿ ಮಾಡಿದರು, ಭಗವಂತನೇ ಸೃಷ್ಟಿ ಮಾಡಿದ. ಅಂದರೆ ರಾವಣ ಎನ್ನುವಂಥ ಶರೀರ ಕೊಟ್ಟವನು ಯಾರು, ಭಗವಂತನೇ. ಮತ್ತೆ ಅವನನ್ನು ಕೊಲ್ಲಬೇಕಾದ್ರೆ ಮನುಷ್ಯ ರೂಪದಲ್ಲೇ ಬರಬೇಕು ಅಂತ ಗೊತ್ತಿದ್ದವನು ಯಾರಿಗೆ, ಭಗವಂತನಿಗೆ ಗೊತ್ತು. ಭಗವಂತಗೆ ಗೊತ್ತಿದ್ದವನಿಗೆ ರಾಮ ಸೀತನನ್ನು ತಗೊಂಡು ಹೋಗ್ತಾನಂತ ಗೊತ್ತಿಲ್ವ, ಗೊತ್ತು. ಗೊತ್ತಾದ ಮೇಲೆ ಇಷ್ಟೆಲ್ಲ ರಾಮಾಯಣ ಯಾಕೆ, ಸೀತಾದೇವಿಯನ್ನು ಅನುಮಾನ ಮಾಡೋದು ಯಾಕೆ, ಭರತನನ್ನು ಕೈಕೇಯಿಯನ್ನು ಇಷ್ಟು ಮನೆಯನ್ನು ದಶರಥ ಮಹಾರಾಜನ ಇಷ್ಟು ಡಿಸ್ಟರ್ಬ್ ಮಾಡೋದು ಯಾಕೆ, ಎಲ್ಲ ಗೊತ್ತಲ್ವಾ. ಆದರೆ ಎಲ್ಲ ಗೊತ್ತಿದ್ದೂ ಕೂಡ ಮೇಲೆ ನಾಟಕ ಮಾಡ್ತಾ ಇದ್ದಾನೆ ಅಂತಂದರೆ ಅದು ಮನುಷ್ಯ ಸ್ವಭಾವ ಅಲ್ಲ. ರಾಮಾವತಾರದಲ್ಲಿ ರಾಮ 100% ಮನುಷ್ಯ. ಮನುಷ್ಯನಿಗೆ ಯಾವ ಥರ ಅತೀತ ಶಕ್ತಿಗಳು ಇರೋದಿಲ್ಲ. ಬುದ್ಧಿವಂತಿಕೆ ಇರ್ಬೋದು, ಮನಸ್ಸಿರ್ಬೋದು, ಒಂದು ಸಂಕಲ್ಪ ಇರ್ಬೋದು, ಇದೆಲ್ಲ ಮನುಷ್ಯನ ಗುಣಗಳು. ಆದರೆ ಮನುಷ್ಯಾತೀತ ಶಕ್ತಿಗಳು ಯಾವುದೂ ರಾಮನಲ್ಲಿಲ್ಲ. ನೀವು ಎಲ್ಲಿ ಕೂಡ ರಾಮ ಮಹತ್ವಗಳನ್ನ ಮಾಡಿದ್ದು, ಪವಾಡಗಳನ್ನ ಮಾಡಿದ್ದು ನೀವು ಇಲ್ಲಿ ನೋಡಿರಲ್ಲ. ರಾಮ 100% ಪ್ಯೂರ್ ಮನುಷ್ಯ. ರಾಮ ಹೇಳ್ತಾನೆ, ನಾನು ದೇವರು ಅನ್ನಲಿಕ್ಕೆ ಇಷ್ಟಪಡಲ್ಲ, ನಾನು ದಶರಥ ಮಹಾರಾಜನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ನಾನು ತುಂಬ ಇಷ್ಟ ಆಗ್ತದೆ, ಯಾರಾದರೂ ದಾಶರಥಿ ಅಂತ ಕೇಳಿದ್ರೆ ನಾನು ತುಂಬ ಸಂತೋಷ ಆಗ್ತದೆ, ನಾನು ದಶರಥ ಮಹಾರಾಜನ ಮಗ, ನಾನು ಭಗವಂತ ಅಲ್ಲ. ಸೊ ನಾವು ಈ ಥರ ಮನುಷ್ಯನ ಒಂದು ಸ್ಥಾನವನ್ನು ಮೇಲಕ್ಕೆತ್ತಬೇಕು ಅಂತ ಹೇಳಿ ರಾಮಾವತಾರ ಬಂದಿತ್ತು. ಅದರಲ್ಲಿ ರಾವಣನನ್ನು ಕೊಲ್ಲುವಂಥದ್ದು ಒಂದು ಘಟ್ಟ. ವಿಷ್ಣುವೇ ಹೇಳ್ತಾನೆ, ನಾನು ರಾಮನಾಗಿ ಬಂದು ಸಂಹಾರ ಮಾಡ್ತೀನಿ ಅಂತಂದರೆ, ರಾಮನಾಗಿ ಬಂದು ಕೂಡ ಎಷ್ಟು ಕಷ್ಟಪಟ್ಟ, ರಾಜ್ಯ ಇಲ್ಲ, ಕಾಡಿಗೆ ಹೋದ, ಕಾಡಿಯಲ್ಲಿ ಅಲ್ಲೇನು ಧೈರ್ಯವಾಗಿ, ನಾನು ದೇವರು ನನಗೇನು ದಯ ಭಯ ಏನು ಇದ್ದಿಲ್ವೇ, ಎಷ್ಟೋ ಕ್ರೂರ ಮೃಗಗಳು ಕೂಗ್ತಾ ಇತ್ತು, ಸೀತಾದೇವಿ ಹೆದರ್ತಾ ಇದ್ಲು, ಏನು ಹೆದರಬೇಡ ನಾನು ರಕ್ಷಣೆ ಮಾಡ್ತೀನಿ ನಿಂತು ಹೇಳ್ತಿದ್ದ. ಆವಾಗೆಲ್ಲ ಕೂಡ ನಾನು ಭಗವಂತ, ನನಗೆಲ್ಲ ಇದೆಲ್ಲ ಮುಂಚೆ ಗೊತ್ತಿತ್ತು, ಈಗ ರಾವಣ ಬರ್ತಾನೆ, ಒಂದು ಲೇಡಿ ಬರುತ್ತೆ, ಅದು ಹಿಂಗೆ ಓಡ್ಕೊಂಡು ಹೋಗುತ್ತೆ, ನಾನು ಅದ್ರ ಹಿಂದೆ ಹೋಗ್ತೀನಿ, ಹಿಂದೆ ಲಕ್ಷ್ಮಣ್ ನನ್ನ ನೋಡ್ಕೊಂಡು ಬರ್ತಾನೆ. ಎಷ್ಟೋ ಸಂದರ್ಭದಲ್ಲಿ ರಾಮ ಸೀತಾದೇವಿಯನ್ನು ಅಪಹರಣ ಮಾಡಿದಾಗ ತುಂಬ ದುಃಖ ಪಡ್ತಾನೆ, ಕೋಪಗ್ರಸ್ತನಾಗ್ತಾನೆ, ಈ ಬ್ರಹ್ಮಾಂಡವನ್ನು ನಾನು ಸುಟ್ಟು ಬಿಡ್ತೀನಿ ಅಂದಷ್ಟು ಕೋಪ ಬರುತ್ತೆ. ಆದರೆ ದೇವರು ಎಲ್ಲ ಗೊತ್ತಿದೆ ಅಂತಂದಮೇಲೆ ಇದೆಲ್ಲ ನಾಟಕ ಆಯ್ತಲ್ವಾ, ಒಬ್ಬ ಮನುಷ್ಯ ಮನುಷ್ಯನ ರೂಪದಲ್ಲಿ ಭಗವಂತ ನಾಟಕ ಮಾಡಿದಂಗೆ ಆಗುತ್ತೆ. ಆದರೆ ಭಗವಂತ ಎಲ್ಲಿಯವರು ಮಾಡಿಲ್ಲ, ಯಾವ ವಿಶೇಷವಾದಂಥ ಎಲ್ಲ ರಾವಣ ಕರ್ಕೊಂಡು ಹೋಗಿದ್ದಾನೆ ಅಂತಂಬುದು ರಾಮಗೆ ಗೊತ್ತಿಲ್ಲ. ಯಾಕೆಂದರೆ ಮನುಷ್ಯನಿಗೆ ಅತೀತವಾದಂಥ ಶಕ್ತಿಗಳಿಲ್ಲ, ಅದು ಕ್ಷತ್ರಿಯ. ಬ್ರಾಹ್ಮಣನನ್ನು ಆದರೆ ಏನೋ ಜ್ಯೋತಿಷ್ಯ ಬರುತ್ತೆ, ಅದು ಇವರದ್ದೇ ಕಾಲಜ್ಞಾನ ಇದೆಲ್ಲ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಕ್ಷತ್ರಿಯನಾದ ಸುಕ್ಷತ್ರಿಯನಾದವನು ಅದು ಯುವಕ, ತುಂಬ ಮುದುಕ ಕೂಡ ಅಲ್ಲ, ಧನುರ್ವೇದ ವಿದ್ಯೆಗಳನ್ನೆಲ್ಲ ಕಲ್ತವನು, ಜ್ಯೋತಿಷ್ಶಾಸ್ತ್ರವನ್ನು ಕಲಿತು ಅದೇನು ಮಾಡಿಲ್ಲ, ಅದನ್ನೆಲ್ಲಿ ಉಪಯೋಗ ಮಾಡಿಕೊಂಡಿಲ್ಲ. ನಾವೇನು ಮಾಡ್ತೀವಿ, ರಾಮನನ್ನು ದೇವರಾಗಿ ಕೂಡಿಸ್ಬಿಡ್ತೀವಿ. ರಾಮದೇವರು ಅಂತ ರಾಮಾಯಣವನ್ನು ಓದಿದರೆ, ರಾಮದೇವರು ಅಂತ ದೇವರನ್ನು ಪೂಜೆ ಮಾಡಿದರೆ ನಮಗೆ ಬರುವಂಥ ಲಾಭ ತುಂಬ ಕಡಿಮೆ, ಅದರಿಂದ ಉಪಯೋಗ ಇಲ್ಲ. ರಾಮ ಮನುಷ್ಯ ಅಂತಂದಾಗ ರಾಮನೇ ಮಾಡಿದ್ದಾನೆ, ರಾಮನ ಥರ ನಾನಿರಬಾರ್ದ, ಸುಳ್ಳು ಹೇಳಬಾರ್ದು, ರಾಮ ಸುಳ್ಳು ಹೇಳಿಲ್ಲ, ನಾನ್ಯಾಕೆ ಹೇಳಬೇಕು, ಆ ರಾಮ ದೇವರಾದ ಕಾರಣ ಹೇಳಿಲ್ಲ, ನಾನೇನು ದೇವರಲ್ಲಲ್ಲ ಅಂತಂದರೆ ರಾಮ ಯಾವುದಕ್ಕೋಸ್ಕರ ಮನುಷ್ಯನಾಗಿ ಬಂದಿದ್ದಾನೆಯೋ ಆ ಕರ್ಮ ನಾವು ಮಾಡೋಕ್ಕಾಗಲ್ಲ. ಒಬ್ಬ ಮನುಷ್ಯ ಕೂಡ ಧರ್ಮವನ್ನು ಆಚರಣೆ ಮಾಡಬಹುದು ಅಂತ ತೋರಿಸಿಕೊಡೋಕ್ಕೋಸ್ಕರ ರಾಮಾವತಾರದಲ್ಲಿ ಬಂದ. ನಾವು ದೇವರನ್ನು ಮಾಡಿ ಕೂಡಿಸ್ಬಿಟ್ರೆ ಇನ್ನು ನಾವೇನು ಮಾಡ್ತೀವಿ, ಯಾರನ್ನು ಫಾಲೋ ಆಗಬೇಕು? ನಾವು ರಾಮನನ್ನು ಫಾಲೋ ಆಗೋದು ಯಾಕೆ ಅಂತಂದರೆ ರಾಮ ಏನೇನು ಮಾಡಿದ್ದಾನೆ ಅದೆಲ್ಲ ನಾವು ಮಾಡೋಣ, ಸಕ್ಸಸ್ ಆಗ್ತೀವೋ ಬಿಡ್ತೀವೋ ದಟ್ ಇಸ್ ಸೆಕೆಂಡರಿ, ಅದು ಸಾಧನೆ ಮೇಲೆ ಹೋಗುತ್ತೆ.
ಆದರೆ ರಾಮನ ಥರ ನಾನು ಜೀವನ ಮಾಡಬೇಕು. ಅದಕ್ಕೆ ಹಳ್ಳಿ ಹಳ್ಳಿಗಳಲ್ಲಿ ರಾಮನ ದೇವಸ್ಥಾನಗಳಿದೆ, ರಾಮನ ಭಜನೆ ಮಂದಿರಗಳಿರುತ್ತೆ. ಹಿಂದಿನವರು ಆ ದೃಷ್ಟಿಯಿಂದ ಗುಡಿಗಳನ್ನು ಮಾಡಿದರು, ಭಜನೆ ಮಂದಿರಗಳನ್ನು ಮಾಡಿದರು, ಅದನ್ನು ಅಭಿಷೇಕವನ್ನು, ಪೂಜೆಗಳನ್ನು, ಜಾತ್ರೆಗಳನ್ನು ಮಾಡಲಿಕ್ಕಲ್ಲ. ಅದೆಲ್ಲ ಕೂಡ ಕೊನೆ ಕೊನೆಯಲ್ಲಿ ಸಾಮಾನ್ಯ ಜನಕ್ಕೆ ಅದು ಜ್ಞಾನ ಇಲ್ಲದೇ ಇದ್ದಾಗ ಅವರಲ್ಲಿ ಉತ್ಸಾಹ ಬರಬೇಕು ಅಂತೇಳಿ ಜಾತ್ರೆ ಗೀತರೆ ಪೂಜೆ ಅಭಿಷೇಕ ಎಲ್ಲ ಮಾಡಿದರು. ಮೊದಲು ಇದು ಯಾವುದು ಇರಲಿಲ್ಲ. ನಾವು ಈಗ ನೋಡಿ ಎಷ್ಟೋ ಗುಡಿಗಳಲ್ಲಿ ಹಳೆ ಕಾಲದವ್ರಿಗೆ ಗೊತ್ತಾಗ್ತದೆ. ಈಗ ಬೆಟ್ಟದ ಮೇಲೆ ಬ್ರಹ್ಮೋತ್ಸವನ ನೋಡಿ ಹೆಂಗೆ ಮಾಡ್ತಾರೆ, ಮಂತ್ರಾಲಯದಲ್ಲಿ ಆರಾಧನಾ ಉತ್ಸವಗಳನ್ನ ನೋಡಿ ಹೆಂಗೆ ಮಾಡ್ತಾರೆ. ಇವತ್ತಿನ ದಿನ ಹಳೆ ಜನನ ಕೇಳಿದ್ರಿ, ಹೀಗಾಗ್ತಿತ್ತ ಹಿಂದೆ? ಇಲ್ಲ, ಹಿಂದೆ ಹಾಗಾಗ್ತಿದ್ದಿಲ್ಲ. ಇವತ್ತು ನಾವು ತುಂಬ ಧೂಮ್ಧಾಮ, ಒಂದು ಮದುವೆಗೂ ನಗಾರಿಯನ್ನು ಬಾರಿಸ್ತೀವಿ, ಒಂದು ಬ್ರಹ್ಮೋತ್ಸವಕ್ಕೆ ದೇವರ ಕಾರ್ಯಗಳಿಗೂ ನಾವು ನಗಾರಿಯನ್ನು ಬಾರಿಸ್ತೀವಿ. ಇನ್ನೂ ವಿಚಿತ್ರ ಕೆಲವಿನ ಕಡೆ ಹೋದರೆ ಈ ಹಳ್ಳಿಗಳಲ್ಲಿ ನೋಡಿ, ಯಾರಾದರೂ ಒಬ್ಬರ ಕಾಲ ಆಯ್ತು ಅಂದ್ಕೊಳ್ಳಿ, ಆ ಡೆತ್ ಸೌಂಡ್ ಬರಲಿಕ್ಕೆ ಒಂದು ಸಪರೇಟ್ ವಾದ್ಯ ಇದೆ, ಅದನ್ನು ಬಾರಿಸ್ತಾರೆ. ಶುಭ ಕಾರ್ಯಗಳಿಗೂ ಅದನ್ನೇ ಬಾರಿಸ್ತಾರೆ. ವಿಚಿತ್ರ ಅದು, ಯಾಕೆಂದರೆ ಅದು ರೂಢಿ ಆಗೋಗ್ಬಿಟ್ಟಿದೆ. ಅದು ಯಾವುದನ್ನು ಭಗವಂತನ ಉತ್ಸವ ಮೆರವಣಿಗೆ ಬರ್ತಾ ಇದೆ ಅಂತಂದರೆ ಅವರು ಕೂಡ ಒಂದು ಕಡೆ ಬಾರಿಸ್ತಾ ಇರ್ತಾರೆ, ಇನ್ನೊಂದು ಕಡೆ ಈ ಮಂಗಳ ವಾದ್ಯಗಳು ಬಾರಿಸ್ತಾ ಇರ್ತಾರೆ. ಆ ಥರ ಆಗಿದೆ. ಸೊ ಜ್ಞಾನ ಕಡಿಮೆ ಆದಾಗೆಲ್ಲ ಈ ಥರ ಆಗ್ತದೆ. ಭಗವಂತ ರಾಮ, ರಾಮ ದೇವರು, ರಾಮ ಭಗವಂತ ಅಂತ ರಾಮಾಯಣವನ್ನು ಓದಿದರೆ ರಾಮನನ್ನು ಜೀವನದಲ್ಲಿ ಫಾಲೋ ಆಗೋಕ್ಕಾಗಲ್ಲ. ಯಾಕೆಂದರೆ ರಾಮದೇವರು ಪ್ರತಿಯೊಂದು ಸಲ ರಾಮದೇವರು ನಾನಿಲ್ಲಿ ಮಾಡ್ತೀನಿ, ರಾಮದೇವರು ನಾ ಇಲ್ಲಿ ಮಾಡ್ತೀನಿ. ಪ್ರಹ್ಲಾದನ ತಗೊಳ್ಳಿ, ಭಕ್ತಿಗೆ ನಮಗೆ ಯಾರು ಪ್ರಹ್ಲಾದ? ಪ್ರಹ್ಲಾದನಂಥ ಭಕ್ತಿ ಬೇರೆ ಯಾರಿಗೂ ಇಲ್ಲ. ಛಲದಲ್ಲಿ ನೋಡಿದ್ರೆ ಧ್ರುವ, ಅವರೆಲ್ಲ ಮಹಾನುಭಾವರದ್ದು ಕೂತ್ಕೊಂಡ್ರೆ ನಾವು ಜನ್ಮದಲ್ಲಿ ಅವ್ರನ್ನ ಫಾಲೋ ಆಗೋಕ್ಕಾಗಲ್ಲ. ಅವರೆಲ್ಲ ಕೂಡ ಮಾಡಿದ್ದಾರೆ ನಮ್ಮ ಭೂಮಿಗೆ ಬಂದು ಅಂತಂದರೆ ನಾವು ಕೂಡ ಮಾಡಬೇಕು ಅಂತ ಒಂದು ಉತ್ಸಾಹ ಹುಟ್ಟಬೇಕು. ಪ್ರತಿಯೊಬ್ಬರನ್ನ ರೋಲ್ ಮಾಡಲಾಗಿ ಇಟ್ಕೊಳ್ಳೋದು, ಅದಕ್ಕೆ ಯಾವುದು ರೋಲ್ ಮಾಡಲಾಗಿ ಇಟ್ಕೊಳ್ಬೇಕು ಅಂಥವರನ್ನೇ ನಾವು ದೊಡ್ಡ ಸೀಟ್ ಹಾಕಿ ಇಂದಿಂಥ ಮಹಾನುಭಾವರು, ಇವರು ಇಂತಿಂಥ ಇಂದ್ರಾಂಶ ಸಂಭೂತಗಳು ಅಂತ ಕೂಡಿಸ್ಬಿಟ್ರೆ ನಾವು ಅವ್ರನ್ನ ಫಾಲೋ ಆಗೋಗ್ಬೇಕಾಗಿಲ್ಲ ಅಂತಂಬೋದು ನಾವೇ ಸೆಲ್ಫ್ ಡಿಕ್ಲರೇಷನ್ ಕೊಟ್ಕೊಂಡಂಗೆ. ಇವರು ಇಂತಿಂಥ ರಾಘವೇಂದ್ರ ಸ್ವಾಮಿಗಳನ್ನ ತಗೊಳ್ಳಿ, ಇದು ಪ್ರಹ್ಲಾದನ ಅವತಾರ, ಪ್ರಹ್ಲಾದನ ಅವತಾರ ಅಂತ ಚೆಂದ ಹೊಕ್ಕಸ್ ಮಾಡಿಬಿಡ್ತೀವಿ. ಪ್ರಹ್ಲಾದನ ಅವತಾರ ಆದ ಕಾರಣ ಭಗವಂತ ಆದ ಕಾರಣ ಮಾಡಿಸಿದ್ರೆ ನಮ್ಮಂಥವ್ರ ಕೈಲೇ ಎಲ್ಲ ಆಗುತ್ತೆ. ರಾಯರ ಥರ ಜೀವನ ಮಾಡೋಕ್ಕೆ ನಮ್ಮ ಕೈಲಾಗಲ್ಲ, ರಾಯರ ಥರ ಭಗವಂತ ನೆನೆಸಲಿಕ್ಕೆ ನಮ್ಮ ಕೈಲಾಗಲ್ಲ. ಮತ್ತು ನಾವು ಪೂಜೆಗಳು ಮಾಡೋದು ಯಾಕೆ? ಪುಣ್ಯವನ್ನು ಬರಲಿಕ್ಕೆ. ಪುಣ್ಯ ಬರಲಿಕ್ಕಾದರೆ ನೀವು ಸ್ವಲ್ಪ ಕರ್ಮ ಸಿದ್ಧಾಂತವನ್ನು ನೋಡಿದರೆ ಒಂದು ಕರ್ಮ, ಒಂದು ಪುಣ್ಯ ಯಾವಾಗ ಬರುತ್ತೆ? ಪ್ರದಕ್ಷಿಣೆಗಳು 108 ಪ್ರದಕ್ಷಿಣೆ ಮಾಡಿದ್ರೂ ಒಂದೇ ಪುಣ್ಯ ಬರುತ್ತೆ, 3 ಪ್ರದಕ್ಷಿಣೆಗಳು ಮಾಡಿದ್ರೂ ಒಂದೇ ಪುಣ್ಯ ಬರುತ್ತೆ. ಆದರೆ ನಾವು ಅದರ ಮೇಲೆ ಕಾನ್ಸಂಟ್ರೇಷನ್ ಬೆಳೆಸ್ಕೊಳ್ಳಿಕ್ಕೆ 108 1008 ಅಂತ ಹಾಕ್ಕೊಳ್ತೀವಿ. 3 ಪ್ರದಕ್ಷಿಣ ಮಾಡಿದ್ರೂ ಎಷ್ಟು ಪುಣ್ಯ ಬರುತ್ತೋ 108 ಮಾಡಿದ್ರೂ ಅಷ್ಟೇ ಬರುತ್ತೆ. ಯಾಕೆಂದರೆ ಆ ಪ್ರದಕ್ಷಿಣಗಳಿಂದ ಯಾರಿಗೂ, ಮಠದವರಿಗಾಗಲಿ, ಅಲ್ಲಿ ರಾಯರ ಬೃಂದಾವನಿಗ ರಾಯರಿಗಾಗಲಿ ಆಗೋದೇನಿದೆ? ಏನೂ ಇಲ್ಲ. ನಾವು ಒಂದು ಪುಷ್ಪವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರು, 1,00,000 ಪುಷ್ಪಗಳನ್ನ ಭಗವಂತ ಸಮರ್ಪಣೆ ಮಾಡಿದ್ರು, ನಿಮ್ಮ ಅಲ್ಲಿರುವಂಥ ಮನಸ್ಸಿನಲ್ಲಿ ಭಕ್ತಿ ವೇರಿಯೇಷನ್ ಆಗ್ಬೋದೇ, ಪುನಃ ಪುಣ್ಯದಲ್ಲಿ ವೇರಿಯೇಷನ್ ಯಾವುದೂ ಆಗೋದಿಲ್ಲ. ಮನಸ್ಫೂರ್ತಿಯಾಗಿ ಹೃದಯದಿಂದ ಒಂದು ಪುಷ್ಪವನ್ನು ಭಗವಂತಗೆ ಸಮರ್ಪಣೆ ಮಾಡಿದರೂ ಬರೋ ಪುಣ್ಯ ಒಂದೇ. ಯಾಕೆಂದರೆ ಒಬ್ಬರಿಗೆ ಒಂದು ಹೂವಿಂದ ಭಗವಂತನಿಗೆ ಅರ್ಚನೆ ಮಾಡಿದರೆ ಕಾನ್ಸಂಟ್ರೇಷನ್ ಬರುತ್ತೆ, ಇನ್ನೊಬ್ಬರಿಗೆ 10 ಹೂವುಗಳು ಹಾಕಿದರೆ ಬರುತ್ತೆ, ಇನ್ನೊಬ್ಬರಿಗೆ 1,000 ಹೂವು ಹಾಕಿದರೆ ಕಾನ್ಸಂಟ್ರೇಷನ್ ಬರುತ್ತೆ. ಅದು ಅವರವರ ಸ್ಥಾಯಿ ಅಷ್ಟೇ ಆಗಲಿ, ನಾವು ನಂಬರ್ ಇನ್ಕ್ರೀಸ್ ಮಾಡೋದ್ರಿಂದ ಪುಣ್ಯದಲ್ಲಿ ವೇರಿಯೇಷನ್ ಆಗಲಿ ಜಾಸ್ತಿ ಬರೋದಿಲ್ಲ. ಭಕ್ತಿಯಲ್ಲಿ ವೇರಿಯೇಷನ್ ಬರ್ಬೋದೇನು? ಯಾಂತ್ರಿಕವಾಗಿ ಮಾಡಿದ್ರೆ ಬರಲ್ಲ, ಮಾಮೂಲ ಮಾಡಿದ್ರೆ ಬರುತ್ತೆ. 1,00,000 ಸಲ ರಾಮ 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 ಅಂತ ಇದ್ದರೆ ನಾವು ಅದಾದ ನಂತರ ನಮ್ಮ ಅದು ರಾಮ ಅಂಬೋ ಸೌಂಡ್ ನಮ್ಮ ಕಣ್ಣು ತಿರುಗ್ತಾನೆ ಇರುತ್ತೆ ನಮ್ಮ ತಲೆಯಲ್ಲಿ. ನಮಗೆ ಗೊತ್ತಿರದೆ ಕೂಡ ರಾಮ 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 ಅಂತ ಅಂದ್ಕೊಂಬ, ಯಾಕಂದ್ರೆ ಅಭ್ಯಾಸ ಆಗೋಗ್ಬಿಟ್ಟಿದಲ್ಲ. ಆ ಥರ ಬಾಯಿಯಲ್ಲೇ ರಾಮ ಅಂಬೋ ಶಬ್ದ ಯಾವಾಗೂ ಬರಬೇಕಂತಂದರೆ 1,00,000 2,00,000 ಥರ ಮಾಡ್ಕೋಬೋದು. ಆದರೆ ಅದರಿಂದ ಏನೋ ಪುಣ್ಯ ಬರುತ್ತೆ ಅಂತಂದರೆ ಹೇಳಲಿಕ್ಕಾಗೋದಿಲ್ಲ. ಸೊ ಇಲ್ಲಿ ಕರ್ಮ ಅಂತಂಬೋದು ಬಹಳ ಗಹನವಾದದ್ದು, ಅದು ಅಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ, ಆದರೆ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ ನೋಡಿ, ಈ ಕರ್ಮ ಅಂತಂಬೋದು ದೊಡ್ಡ ದೊಡ್ಡವರಿಗೂ ಗೊತ್ತಾಗೋದಿಲ್ಲ. ಯಾವುದು ಕರ್ಮ, ಯಾವುದು ಅಕರ್ಮ, ಯಾವುದು ವಿಕರ್ಮ, ದೊಡ್ಡ ದೊಡ್ಡವರಿಗೆ ಕಷ್ಟ ಕಂಡುಹಿಡಿಯೋದು. ಅಷ್ಟು ಕಷ್ಟದ ದಾರಿ, ಕಷ್ಟದ ದಾರಿ ಅಂತ ಮತ್ತೆ ನಿಷ್ಕ್ರಿಯತೆ ಬಿಡಬಾರ್ದು. ಉದಾಹರಣೆಗೆ ವೇದವ್ಯಾಸ ಅಂತ ತಗೊಳ್ಳಿ, ಇವರು ಮದುವೆ ಆಗದಂಥ ಒಬ್ಬ ಬೆಸ್ತರ ಹುಡುಗಿಯಿಂದ ಹುಟ್ಟಿದ ಕನ್ಯಾಪುತ್ರರು. ಇದು ಕಾನೀನ ಅಂತ ಕರೀತಾರೆ, ಅಂದರೆ ಮದುವೆ ಆಗಿಲ್ಲ ಆಕೆಗಿನ್ನ,
ಆರೋ ಮಗ ಹುಟ್ಟಿದ್ದಾನೆ. ವೇದವ್ಯಾಸರ ಮಕ್ಕಳು ನೋಡಿ, ಪಾಂಡು ಮಹಾರಾಜು, ಧೃತರಾಷ್ಟ್ರ, ಇವರಿಬ್ಬರುಗಳು ವಿಧವಾ ಪುತ್ರರು, ವಿಧವೆಯರಿಗೆ ಹುಟ್ಟಿದವರು. ವಿಚಿತ್ರ ವೀರ್ಯ ಸತ್ತು ಹೋಗ್ತಾನೆ, ಅವರ ಹೆಣ್ಣು ಸಂತಾನ ಇರೋದಿಲ್ಲ. ಆವಾಗ ಇವರು ತಮ್ಮ ಯೋಗ ಶಕ್ತಿಯಿಂದ ಅವರಿಗೆ ಸಂತಾನವನ್ನು ಪ್ರಾಪ್ತಿ ಮಾಡುತ್ತಾರೆ. ಅವರೆಲ್ಲ ಕೂಡ ವಿಧವರಿಗೆ ಹುಟ್ಟಿದವರು. ಅಂಬಿಕಾ ಅಂಬಾಲಿಕಾ ವಿಧವೆಯರಾಗ್ಬಿಡ್ತಾರೆ, ಅವರಿಗೆ ಹುಟ್ಟಿದವರು. ಇನ್ನು ಪಾಂಡವರ ಮಕ್ಕಳು ನೋಡಿ, ಅವರು ಗಂಡ ಇದ್ದಾಗಲೇ ಪರಪುರುಷನಿಂದ ಹುಟ್ಟಿದವರು. ಧರ್ಮರಾಜ ಯಮಧರ್ಮರಾಜಿನ ವರ, ಅರ್ಜುನ ಇಂದ್ರ, ಭೀಮಸೇನ ವಾಯುವಿನ ಅಂಶೆ. ಸೊ ನೀವು ಡೈರೆಕ್ಟಾಗಿ ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಇದೆಲ್ಲ ಕೂಡ ಅವೈದಿಕ ಅಧಾರ್ಮಿಕ ಅಂತ ಕರೀತಾರೆ. ಆದರೆ ಶಾಸ್ತ್ರ ಪ್ರಕಾರ ನೋಡಿದ್ರೆ ಇದೆಲ್ಲ ಧರ್ಮವೇ. ವೇದವ್ಯಾಸರ ಸಂತಾನ ಜನನ, ಮತ್ತು ಧೃತರಾಷ್ಟ್ರ ಪಾಂಡವಿನ ಜನನ, ಅರ್ಜುನ, ಇವರೆಲ್ಲ ಕೂಡ ಲೋಕಪ್ರಸಿದ್ಧಿಯಾದವರು, ಧಾರ್ಮಿಕತೆಯಿಂದ ಇದ್ದವರು. ಅದಕ್ಕೆ ಲೌಕಿಕ ದೃಷ್ಟಿಯಿಂದ ನಾವು ನೋಡೋದು ಬೇರೆ, ಅಲ್ಲಿ ನಡೆಯೋದು ಬೇರೆ. ಇದಕ್ಕೆ ಧರ್ಮ ಯಾವುದು, ಯಾವುದು ಅಧರ್ಮ ಅಂತ ಗೊತ್ತಾಗೋದಿಲ್ಲ. ಅದು ಆ ಸಂದರ್ಭವನ್ನು ಹಿಡಿದಿರುತ್ತೆ. ಮೇಲ್ನೋಟಕ್ಕೆ ನಾವು ನೋಡಿದರೆ ಅದು ತಪ್ಪು ಕಲ್ಪನೆ ಆಗುತ್ತೆ. ಶಾಸ್ತ್ರದಲ್ಲಿ ಎಷ್ಟೋ ಜನ ಕ್ಯಾರೆಕ್ಟರ್ಸ್ ಹಿಂಗೆ ಇರ್ತವೆ, ನಮ್ಮ ಪ್ರಕಾರ ಅದು ತಪ್ಪು. ಈಗ ನಾಳೆ ವೇದವ್ಯಾಸ ಮಹರ್ಷಿಗಳು ಬರ್ತಾರೆ, ಅಥವಾ ಕನಕದಾಸರು ಬರ್ತಾರೆ. ನೀವು ಬ್ರಾಹ್ಮಣರ ಪಂಕ್ತಿಯಲ್ಲಿ ಊಟ ಕೂಡಿಸ್ತೀರಾ? ಕೂಡಿಸೋದಿಲ್ಲ. ನಾಳೆ ರಾಮ ಬರ್ತಾನೆ, ರಾಮದೇವರು ಬಂದಾಗ ನೀವು ಅವರಿಗೆ ದೊಡ್ಡ ಪದವಿ, ಇನ್ನು ನಮ್ಮ ರಾಜ್ಯವನ್ನು ನೀವೇ ಆಡಿ, ನಮಗೆ ಇದು ಯಾರು ಬೇಡ, ಈ ರಾಜಕಾರಣಗಳು ಯಾರು ಬೇಡ, ನೀವೇ ಆಡಿ ಅಂತಂದರೆ ನಾವೇ ಬೈತೀವಿ ರಾಮನನ್ನು. ಯಾಕೆಂತಂದರೆ ರಾಮ ಧಾರ್ಮಿಕವಾಗಿ ಮಾಡ್ತಾನೆ, ನಮಗೆ ಅದು ಬೇಡ. ಅಂದರೆ ಗಾಂಧಿ ಮಹಾತ್ಮ ಇರಬೇಕು, ಆದರೆ ನಮ್ಮ ಮನೆಯಲ್ಲಿ ಇರಬಾರ್ದು, ಪಕ್ಕದ ಮನೆಯಲ್ಲಿ ಇರಬೇಕು. ರೂಲ್ಸ್ ಎಲ್ಲರೂ ಫಾಲೋ ಆಗಬೇಕು, ನಾನು ಬಿಟ್ಟು. ಸರ್ಕಾರವನ್ನು ಬೈತೀವಿ, ಏನು ಸರ್ಕಾರ ಸರಿ ಮಾಡೋದಿಲ್ಲ, ಪ್ಲಾನಿಂಗ್ ಮಾಡೋದಿಲ್ಲ. ಆದರೆ ಏನಾದರೂ ನಮಗೊಂದು ಸರ್ಕಾರದ ಕೆಲಸ ಆಗಬೇಕಾದ್ರೆ ನಾವೇ ಫಸ್ಟು ಎಲ್ಲ ರೂಲ್ಸನ್ನು ಬ್ರೇಕ್ ಮಾಡ್ತೀವಿ, ಆ ಸ್ಥಿತಿಯಲ್ಲಿರ್ತೀವಿ. ಸೊ ಮಹಾತ್ಮ ಗಾಂಧಿ ಬಂದರೂ ಕೂಡ ಈ ದೇಶವನ್ನು ಸರಿಪಡಿಸೋಕ್ಕಾಗೋದಿಲ್ಲ, ಯಾಕೆಂದರೆ ನಾವು ಅವಕಾಶ ಕೊಡೋದಿಲ್ಲ. ಯಾಕೆಂದರೆ ಬದಲಾಗಬೇಕಾದ ನಮ್ಮ ಮನಸ್ಸು, ಕ್ಯಾರೆಕ್ಟರ್ ಅಲ್ಲ. ಹೊರಗಿನ ಕ್ಯಾರೆಕ್ಟರ್ ಯಾರೋ ಬಂದೇನೋ ಮಾಡ್ತಾರೆ ಅಂತಲ್ಲ. ಸೊ ಇಲ್ಲಿ ಏನು, ಯಾರು, ಯಾವುದು ಧರ್ಮ, ಯಾವುದು ಅಧರ್ಮ ಗೊತ್ತಾಗೋದಿಲ್ಲ. ಪಾಂಡವರನ್ನು ಸಮರ್ಥಿಸೋದು ಎಷ್ಟು ಸರಿ? ವೇದವ್ಯಾಸರನ್ನು ಮಹಾಜ್ಞಾನಿ ಬ್ರಾಹ್ಮಣ ಅಂತ ಒಪ್ಪೋ ಸಾಧ್ಯವೇ ಲೌಕಿಕ ದೃಷ್ಟಿಯಿಂದ? ಈ ಉದಾಹರಣೆಯನ್ನು ನೋಡಿದಾಗ ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಸರಿ, ಯಾವುದು ತಪ್ಪು ಎನ್ನುವಂಥ ನಮಗೆ ಗೊಂದಲ ಆಗ್ತದೆ, ಕನ್ಫ್ಯೂಸ್ ಆಗ್ತದೆ. ನಮ್ಮಲ್ಲಿ ನಡೆಯತಕ್ಕ ಕರ್ಮ, ಅಕರ್ಮ, ವಿಕರ್ಮದ ಹಿಂದೆ ಕೂಡ ಇಂಥ ಅನಂತವಾದಂಥ ಭಗವತ್ ಶಕ್ತಿಯ ಕೆಲಸ ಮಾಡ್ತದೆ ಎನ್ನುವಂಥ ಎಚ್ಚರ ನಮಗಿರಬೇಕು. ಈ ಜ್ಞಾನ ಇಲ್ಲದೇ ಇದ್ದರೆ ಕರ್ಮದ ಮರ್ಮವನ್ನು ತಿಳ್ಕೊಳ್ಳೋ ಸಾಧ್ಯ ಇಲ್ಲ. ಸೊ ನಮ್ಮಲ್ಲಿ ಕೂಡ ಎಲ್ಲ ನಡೀತಾ ಇದೆ, ಭಗವಂತ ಮಾಡಿಸ್ತಾ ಇದ್ದಾನೆ, ಆದರೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಷ್ಟೇ. ಈ ಜ್ಞಾನಲ್ಲೇ ಇಲ್ಲದೇ ಇದ್ದರೆ ಕರ್ಮದ ಮರ್ಮ ತಿಳಿಯೋಕ್ಕಾಗೋದಿಲ್ಲ. ಒಂದು ದೇಹದಲ್ಲಿ ಭಗವಂತ ಅನೇಕ ರೂಪದಲ್ಲಿದ್ದು ಕರ್ಮ ಮಾಡಿಸ್ತಾನೆ. ಒಳ್ಳೆ ಕೆಲಸ ಮಾಡಿಸ್ಬೋದು, ಕೆಟ್ಟ ಕೆಲಸ ಮಾಡಿಸ್ಬೋದು, ಅವರಿಗೆ ಯೋಗ್ಯತೆ ತಕ್ಕಂತೆ. ಭಗವಂತ ಯಾಕೆ ಕೆಟ್ಟ ಕೆಲಸ ಮಾಡಿಸ್ತಾನೆ ಅಂತಂಬುದು ಮುಂದೆ 5ನೇ ಅಧ್ಯಾಯದಲ್ಲಿ ಅದಕ್ಕೆ ಶ್ಲೋಕ ಬರುತ್ತೆ. ಕರ್ಮ ಎನ್ನುವುದು ತುಂಬ ಕ್ಲಿಷ್ಟವಾದಂತಹ ವಿಷಯ, ಅದನ್ನು ನಾವು ಭಗವಂತನಿಂದನೇ ತಿಳಿಬೇಕು. ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಕರ್ಮದ ಮರ್ಮವನ್ನು ತಿಳಿಸ್ತಾನೆ. ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತ ಕೃಷ್ಣ ಕರ್ಮಕೃತ್ ಅಂತ ಹೇಳ್ತಾನೆ ಭಗವಂತ. ಅಂದರೆ ಕರ್ಮ ಅಂತಂದರೆ ಏನು ಎನ್ನುವಂಥ ಬಗ್ಗೆ ಅತ್ಯಂತ ರೋಚಕವಾದಂಥ ವಿಚಾರವನ್ನು ಕೃಷ್ಣ ಇಲ್ಲಿ ವಿವರಣೆ ಮಾಡ್ತಾನೆ. ಈ ಹಿಂದೆ ನಾವು ಹೇಳಿದ್ದು ಅಂದ್ಕೊಂಡಿದ್ದು 3ನೇ ಅಧ್ಯಾಯದಲ್ಲಿ ನಾವು ಹೇಳಿದ್ವಿ, ಸಂಸ್ಕೃತ ರಹಸ್ಯಾರ್ಥವುಳ್ಳ ಭಾಷೆ, ಮಿಸ್ಟಿಕ್ ಲ್ಯಾಂಗ್ವೇಜ್. ಅದು ಡೈರೆಕ್ಟಾಗಿ ಅರ್ಥ ಆಗುವಂಥ ಭಾಷೆ ಅಲ್ಲ ಸಂಸ್ಕೃತ. ಅದಕ್ಕಾಗಿ ಭಗವದ್ಗೀತೆಯನ್ನು ಓದಿದ ತಕ್ಷಣ ಅಧ್ಯಾತ್ಮದ ಅನುಭವ ಇಲ್ಲದೆ ಏನೂ ತಿಳಿಯೋದಿಲ್ಲ. ಭಗವದ್ಗೀತೆಯನ್ನು ಓದಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಏನು ಬರೋದಿಲ್ಲ, ಅಧ್ಯಾತ್ಮದ ಅನುಭವ ಸ್ವಲ್ಪ ಇರಬೇಕು, ಹಿಂದಿನ ಅದರ ಪ್ರಭಾವ ಸ್ವಲ್ಪ ಇದ್ರೇ
ನಮಗೆ ಇಲ್ಲಿ ಹೇಳಿರುವಂಥ ವಿಚಾರದ ಅರ್ಥ ಗೊತ್ತಾಗ್ತದೆ. ಕೇವಲ ಸೆಂಟೆನ್ಸನ್ನು ಟ್ರಾನ್ಸ್ಲೇಟ್ ಮಾಡೋದ್ರಿಂದ ನಮಗೇನು ಗೊತ್ತಾಗೋದಿಲ್ಲ. ಅಧ್ಯಾತ್ಮದ ಅನುಭವದ ಸ್ತರದಲ್ಲಿ ನಾವು ಎಷ್ಟು ಆಳಕ್ಕೆ ಡೀಪ ಹೋಗ್ತೀವೋ ಅಷ್ಟು ಆಳಕ್ಕೆ ಗೀತೆ ನಮಗೆ ತೆರೆದುಕೊಳ್ಳುತ್ತೆ, ಒಂದೊಂದು ಸಲ ಒಂದೊಂದು ಅರ್ಥ ನಮಗೆ ಕೊಡುತ್ತೆ. ಇದಕ್ಕೆ ಈ ಶ್ಲೋಕವೇ ಉದಾಹರಣೆ. ಮೇಲ್ನೋಟಕ್ಕೆ ಈ ಶ್ಲೋಕ ಸ್ವಲ್ಪ ಒಗಟಿನಂತೆ, ವಿರೋಧಾಭಾಸ ಬರುವಂತೆ, ವಿವಾದದಂತೆ ಕಾಣುತ್ತೆ. ಇಲ್ಲಿ ಹೀಗೆ ಹೇಳ್ತದೆ ಏನಂದರೆ, ಕರ್ಮ ಇದ್ದಲ್ಲಿ ಕರ್ಮ ಇಲ್ಲ, ಕರ್ಮ ಎಲ್ಲಿ ಇಲ್ಲ ಅಲ್ಲೇ ಕರ್ಮ ಇದೆ. ಇದು ಯಾರಿಗೆ ತಿಳಿದಿದೆಯೋ ಅವನು ಬುದ್ಧಿವಂತ. ಎಲ್ಲಿ ಕರ್ಮ ಇದೆಯೋ ಅಲ್ಲಿ ಕರ್ಮ ಇಲ್ಲ, ಎಲ್ಲಿ ಕರ್ಮ ಇಲ್ಲೋ ಅಲ್ಲೇ ಕರ್ಮ ಇರೋದು. ಇದು ಯಾರಿಗೆ ಗೊತ್ತಿದೆ? ಅವನು ಬುದ್ಧಿವಂತ. ಸೊ ಇದು ತುಂಬ ಇದು ಒಗಟಿನಂತೆ ಇರ್ತದೆ, ನೋಡಿದ್ರೆ ಇದೇನು ಹುಚ್ಚಾಟಿದ್ದಂಗೆ ಕಾಣುತ್ತೆ. ಆದರೆ ಅರ್ಥವನ್ನು ನೋಡಿದರೆ ಎಲ್ಲಿ ಕರ್ಮ ಇದೆಯೋ ಅಲ್ಲಿ ಕರ್ಮ ಇಲ್ಲ ಅಂದರೆ, ನಾವು ನಮ್ಮಲ್ಲಿ ಕರ್ಮ ಇದೆ ಅಂತ ತಿಳಿದುಕೊಳ್ತೇವೆ, ನನ್ನಲ್ಲಿ ಕರ್ಮದ ಸ್ವಾತಂತ್ರ್ಯ ಇದೆ. ಯಾಕಂದರೆ ಒಂದು ಕೆಲಸ ನಾನೇ ಎಲ್ಲ ಮಾಡ್ತಾ ಇದ್ದೀನಿ. ಈಗ ಒಂದು ಊಟ ಮಾಡಬೇಕಾದ್ರೆ ನಾನೇ ಹೋಗಿ ಅಡುಗೆ ಮಾಡಿ ಪ್ರಿಪೇರ್ ಮಾಡ್ತೀನಿ, ನಾನೇ ಕೂತ್ಕೊಳ್ತೀನಿ, ಊಟ ಮಾಡ್ತೀನಿ, ನಾನೇ ಎಲ್ಲ ಮಾಡ್ತಾ ಇದ್ದೀನಿ. ಆ ಊಟ ಮಾಡಲಿಕ್ಕೆ ಬೇಕಾದಂಥ ಸಂಪಾದನೆಯನ್ನು ಮಾಡೋದು ನಾನೇ, ಒಂದು ಮನೆಯನ್ನು ಕಟ್ಟೋದು ನಾನೇ, ಒಂದು ಕಾರನ್ನು ಪರ್ಚೇಸ್ ಮಾಡೋದು ನಾನೇ, ಡ್ರೈವಿಂಗ್ ಮಾಡೋದು ನಾನೇ, ಒಂದು ಕಡೆಯಿಂದ ಒಂದು ಹೋಗೋದು ನಾನೇ, ಎಲ್ಲ ನಾನೇ, ಎಲ್ಲ ಕರ್ಮ ಸ್ವಾತಂತ್ರ್ಯ ಎಲ್ಲ ಕೂಡ ನನಗೆ ಇದೆ. ಸೊ ಈ ಥರ ಮನುಷ್ಯನ ನಂಬಿಕೆ. ಆದರೆ ಶಾಸ್ತ್ರ ದೃಷ್ಟಿಯಲ್ಲಿ ನೋಡಿದರೆ ನಮ್ಮಲ್ಲಿರುವ ಕರ್ಮ ಭಗವಂತನ ಅಧೀನ. ಈ ಸೃಷ್ಟಿ ಚಕ್ರದಲ್ಲಿ ನಾವು ಏನು ಮಾಡ್ತಿದ್ದಾಗಲೂ ಏನು ಮಾಡದಿದ್ದಾಗಲೂ ಕೂಡ ಅದು ಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದೆ. ನಾವೇನು ಮಾಡಿದ್ರೂ ನಡೀತದೆ. ನಿಷ್ಕ್ರಿಯತೆ, ನಾನು ಸುಮ್ಮನೆ ಕೂತ್ಕೊಳ್ತೀನಿ, ಈ ಕೆಲಸ ನಾನು ಮಾಡೋದಿಲ್ಲ ಅಂದ್ರೂ ಕೂಡ ಅದು ನಡೆಯುತ್ತೆ. ನೀನು ಏನನ್ನಾದರೂ ಮಾಡುತ್ತಿದ್ದರೂ ನಿನ್ನಿಂದ ಹಾಗೆ ಕ್ರಿಯೆ ನಡೆದಿದ್ದಲ್ಲ. ನನ್ನಲ್ಲಿ ಕ್ರಿಯೆ ಇದೆ ಎನ್ನುವಂಥ ಭ್ರಮೆಯನ್ನು ಬಿಟ್ಟುಬಿಡು ಅಂತ ಹೇಳ್ತಾನೆ ಕೃಷ್ಣ. ಎಲ್ಲ ಮಾಡೋದು ನೀನೇ, ಆದರೆ ನೀನು ಮಾಡದೇ ಇದ್ರೂ ಕೂಡ ಕೆಲಸ ನಡೀತದೆ. ಅಂದರೆ ನಡೆಯೋದೆಲ್ಲಿ? ಭಗವಂತನಲ್ಲಿ. ಮನುಷ್ಯ ನಿಮಿತ್ತ ಮಾತ್ರ. ಪ್ರಕೃತಿ ನಿರಂತರವಾಗಿ ತನ್ನ ಕರ್ತವ್ಯವನ್ನು ಮಾಡ್ತಾ ಇರ್ತದೆ. ವಿಶ್ವಕ್ರಿಯೆ ನಾವು ನಿಷ್ಕ್ರಿಯರಾಗಿದ್ದರೂ ಕೂಡ ನಡೆಯುತ್ತೆ. ನಾವು ಎಲ್ಲ ಮಾಡಿದರೂ ಕೂಡ ಏನು ನಡೆಯುವುದಿಲ್ಲ, ನಾನೇ ಎಲ್ಲ ಮಾಡ್ತೀನಿ ಅಂತಂದರೆ ಕೂಡ ನಡೆಯಲ್ಲ. ಈ ವಿಶ್ವಚಕ್ರ ನಿರಂತರ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಲೌಕಿಕ ದೃಷ್ಟಾಂತವನ್ನು ನೋಡೋಣ. ಒಂದು ಆನೆ ಇದೆ, ಒಂದು ಆನೆ ಮೇಲೆ ಒಂದು ಇರುವೆ ಕೂತ್ಕೊಂಡಿದೆ. ಆನೆ ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ, ಒಂದು ಬೆಂಗಳೂರಿಂದ ಮೈಸೂರಿಗೆ ನಡ್ಕೊಂಡು ಹೋಗ್ತಾ ಇದೆ ಆನೆ. ಆನೆ ಮೇಲೆ ಒಂದು ಪುಟ್ಟ ಇರು, ಅದು ಕೂಡ ನಡ್ಕೊಂಡು ಹೋಗ್ತಾ ಇದೆ, ಅದು ಕೂಡ ಕರ್ಮ ಮಾಡ್ತಾ ಇದೆ. ಆದರೆ ಅದರ ಕರ್ಮವನ್ನು ಗುರುತಿಸ್ಲಿಕ್ಕಾಗೋದಿಲ್ಲ. ಆನೆ ಮೇಲೆ ಇರುವೆ ಕೂತ್ಕೊಂಡು ನಾನು ಮೈಸೂರಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ಅರ್ಥ ಏನು? ಮೈಸೂರಿಗೆ ನಡ್ಕೊಂಡು ಹೋಗದೇ ಇದ್ರೂ ಕೂಡ ಆನೆ ಮೈಸೂರಿಗೆ ಹೋಗ್ತದೆ, ಮೈಸೂರು ಬರ್ತದೆ. ಇಲ್ಲ, ನಾನು ಮೈಸೂರಿಗೆ ಹೋಗೋದಿಲ್ಲ, ನಾನು ಬೆಂಗಳೂರಿಗೆ ಹೋಗ್ತೀನಿ ನಡ್ಕೊಂಡು ಅಂತಂದರೆ ಆನೆ ಮೈಸೂರಿಗೆ ಹೋಗೋದು. ಸೊ ಆನೆ ಎಲ್ಲಿ ಹೋಗುತ್ತೋ ಇರುವೆಯಲ್ಲಿ ಹೋಗ್ತದೆ. ಅಂದರೆ ಈ ಆನೆ ಅಂತಂಬುದು ಸೃಷ್ಟಿಚಕ್ರ ಇದ್ದಂಗೆ. ಇರುವೆ ಅಂತಂದರೆ ನಾವು ಸೃಷ್ಟಿಚಕ್ರದಲ್ಲಿ ಸಿಗಾಕೊಂಡಂಥ ಮನುಷ್ಯರು. ಕಾಲಚಕ್ರ ಹೆಂಗೋಗುತ್ತೋ ನಾವು ಹಾಗೆ ಹೋಗ್ತೀವಿ. ನಾನು ಮಾಡಿದೆ, ನನ್ನಿಂದ ಆಯಿತು, ನಾನು ಮೈಸೂರಿಗೆ ಹೋಗಿದೆ, ಇದೆಲ್ಲ ಕೂಡ ಏನಾಗುತ್ತೆ? ಹಾಸ್ಯಾಸ್ಪದವಾದಂಥ ವಿಚಾರ. ಇದೇ ಥರ ಇಡೀ ಬ್ರಹ್ಮಾಂಡವನ್ನು ತೆಗೆದುಕೊಂಡರೆ ಈ ಭೂಮಿ ಇತರ ಗ್ರಹಗೋಳಗಳ ನಡುವೆ ಒಂದು ಚಿಕ್ಕ ಬಿಂದು. ನೀವು ಆಸ್ಟ್ರೋನಾಮಿ ಸ್ಟಡಿ ಮಾಡಿ, ಭೂಮಿ ಅಂತಂಬೋದು ಅತ್ಯಂತ ಚಿಕ್ಕದಾದಂಥ ಗ್ರಹ. ನೀವು ಜ್ಯೋತಿಷ್ಯ ಭಾಗದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಗೊತ್ತಾಗುತ್ತೆ. ಇದು ಹೇಳಿರಬೇಕು, ಒಂದು ನಿಮಿಷ ತೋರಿಸ್ತೇನೆ. ನೋಡಿ, ನಮ್ಮ ಭೂಮಿ ತುಂಬ ಚಿಕ್ಕ ಗ್ರಹ. ಈ ಈ ಒಂದು ನೋಡಿದ್ರೆ ಭೂಮಿ ಇದೆ, ಶುಕ್ರ ಗ್ರಹ ಇದೆ, ಕುಜಗ್ರಹ ಇದೆ, ಬುಧ ಗ್ರಹ ಇದೆ, ಯಮಗ್ರಹ ಇದೆ. ಶುಕ್ರ, ಕುಜ, ಬುಧ, ಯಮ ಇವರಲ್ಲಿ ನೋಡಿದ್ರೆ ಕಂಪೇರ್ ಮಾಡಿದ್ರೆ ನಮ್ಮ ಭೂಮಿ ತುಂಬ ದೊಡ್ಡದು.
ನಮ್ಮ ಭೂಮಿ ಮೇಲೆ ತುಂಬ ದೊಡ್ಡದಾಗಿ ಹೆಮ್ಮೆಯಾಗಿ ಕಾಣುತ್ತೆ. ಆದರೆ ಇದರ ಮಧ್ಯದಲ್ಲಿ ಗುರುಗ್ರಹ ಶನಿಗ್ರಹವನ್ನು ಇಟ್ಟಂತ ಕೊಡಿ. ಭೂಮಿ ನೋಡಿ ಎಷ್ಟು ಸಣ್ಣ ಸೈಜ್ ಕಾಣುತ್ತೆ ನಮಗೆ. ಅದೇ ಥರ ಸೂರ್ಯನಿಟ್ಟಿವಂತ ಕೊಡಿ. ನಮ್ಮ ಭೂಮಿ ಸೂರ್ಯನ ಜೊತೆ ಕಂಪೇರ್ ಮಾಡಿದ್ರೆ ನಮ್ಮ ಭೂಮಿ ಸಣ್ಣ ಡಾಟ್ ಇದ್ದಂಗೆ ಕಾಣುತ್ತೆ. ಅದೇ ಇವುಗಳ ಮಧ್ಯದಲ್ಲಿ ನಕ್ಷತ್ರವನ್ನು ತಗೊಂಡಿವಿ ಅಂದ್ಕೊಳ್ಳಿ. ಸ್ವಾತಿ ನಕ್ಷತ್ರವನ್ನು ತಗೊಂಡ್ರೆ ಸೂರ್ಯ ನೋಡಿ ಸಣ್ಣದು ಕಾಣುತ್ತೆ. ಸ್ವಾತಿ ನಕ್ಷತ್ರ ಕೂಡ ಕಂಪೇರ್ ಮಾಡಿದಾಗ ಸೂರ್ಯನೇ ತುಂಬ ಸಣ್ಣದು. ಅದೇ ಜ್ಯೇಷ್ಠ ನಕ್ಷತ್ರ ಆಂಥರಸ್ ಅಂತೀವಿ, ಜ್ಯೇಷ್ಠ ನಕ್ಷತ್ರದ ಕೂಡ ಕಂಪೇರ್ ಮಾಡಿದ್ರೆ ಸೂರ್ಯ ಕಾಣೋದೇ ಇಲ್ಲ, ತುಂಬ ಪಿಕ್ಸಲ್, ಅದು ಡಾಟ್ ಇದ್ದಂಗೆ ಕಾಣುತ್ತೆ. ಸೊ ಜ್ಯೇಷ್ಠ ನಕ್ಷತ್ರವೇ ಎಲ್ಲ ನಕ್ಷತ್ರಕ್ಕಿಂತೂ ದೊಡ್ಡ ನಕ್ಷತ್ರ. ಅದಕ್ಕೆ ನಾವು ತ್ರಿಜ್ಯೇಷ್ಠ ಅಂತೀವಿ, ಮೂರು ಜ್ಯೇಷ್ಠಗಳಿರಬಾರದು ಅಂತ ಹೇಳ್ತೀವಿ. ಅದು ಯಾಕೆಂದರೆ ಈ ನಿಯಮ ದೊಡ್ಡ ನಕ್ಷತ್ರ ಅಂತ. ಒಬ್ಬ ಮನೆಗೆ ಇಬ್ಬರು ದೊಡ್ಡವರು ಇರಬಾರ್ದು, ಏನಾಗ್ತದೆ ದೊಡ್ಡವರಿದ್ದರೆ ಗಲಾಟೆ ಆಗ್ತದೆ. ಅದಕ್ಕೆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿಗೆ ಮದುವೆ ಮಾಡೋದಿಲ್ಲ, ಇದಕ್ಕೊಂದು ಲಾಜಿಕ್ ಇದೆ, ಅದು ಜ್ಯೋತಿಷ್ಯದಲ್ಲಿ ಬರುತ್ತೆ, ಈಗ ಅನವಸರ. ಸೊ ಇಲ್ಲಿ ನೋಡಿ ಈ ಥರ ಜ್ಯೇಷ್ಠ ನಕ್ಷತ್ರನೇ ದೊಡ್ಡದು, ಅದಕ್ಕನ ಚಿಕ್ಕದು ನಮ್ಮ ಸೂರ್ಯ. ಸೂರ್ಯನಿಗಿಂತಲೂ ಎಷ್ಟೋ ಪಟ್ಟ ಚಿಕ್ಕದು ನಮ್ಮ ಭೂಮಿ. ಸೂರ್ಯನ ಕೂಡ ಕಂಪೇರ್ ಮಾಡಿದ್ರೆ ನಮ್ಮ ಭೂಮಿ ಡಾಟ್ ಇದ್ದಂಗೆ ಕಾಣುತ್ತೆ. ಅಂಥದ್ದು ಆ ಭೂಮಿಯಲ್ಲಿ ನಾವೆಲ್ಲಿದ್ದೀವಿ, ನಮ್ಮ ದೇಶ. ಆ ಭೂಮಿಯಲ್ಲಿ ಕೂಡ ಮೂರು ಪಾಲು ನೀರಿದೆ, ಆ ಒಂದು ಪಾಲೇ ನಮಗೆ ಭೂಮಿ ಇರೋದು. ಆ ಭೂಮಿಯಲ್ಲಿ ಕೂಡ ನಾವೆಲ್ಲೋ ಒಂದು ದೇಶದಲ್ಲಿ ಒಂದು ಕಡೆ ಇದ್ದೀವಿ. ಸೊ ನಮ್ಮ ಅಹಂಕಾರ ನೋಡಿ ಎಷ್ಟು ಕಡಿಮೆ ಆಗ್ತದೆ. ಭಗವಂತನ ಸೃಷ್ಟಿ ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ನಿದರ್ಶನ. ಈ ಭೂಮಿ ಇತರ ಗ್ರಹಗೋಳಗಳ ನಡುವೆ ನೋಡಿದ್ರೆ ಒಂದು ಸಣ್ಣ ಚಿಕ್ಕ ಬಿಂದು, ಆ ಬಿಂದುವಿನಲ್ಲಿ ನಮ್ಮ ದೇಶ ಇನ್ನೂ ಒಂದು ಚಿಕ್ಕ ಬಿಂದು. ಅದರಲ್ಲಿ ನಾನು ಎನ್ನುವುದು ಊಹಿಸಲೂ ಅಸಾಧ್ಯವಾದಂಥ ತುಂಬ ಚಿಕ್ಕ ಬಿಂದು. ಆದರೆ ನಾವು ಮಾತ್ರ ಈ ಬ್ರಹ್ಮಾಂಡವೇ ನಮ್ಮಿಂದ ನಡೀತಿದೆ ಎನ್ನುವಂತೆ ಅಹಂಕಾರ ಪಡ್ತೀವಿ. ಇಡೀ ವಿಶ್ವದ ಚರಣೆಯೊಂದಿಗೆ ನಾವು ಒಂದು ಘಟಕವಾಗಿದ್ದೇವೆ ಹೊರತು ನಮ್ಮ ಸ್ವತಂತ್ರದಿಂದ ಏನೂ ಆಗುತ್ತಿಲ್ಲ. ನಾನು ಮಾಡಿದೆ ಅಂತಂಬುವುದರಲ್ಲಿ ಅರ್ಥ ಇಲ್ಲ. ಆದ್ದರಿಂದ ನೀನು ಕರ್ಮದಲ್ಲಿ ಅಕರ್ಮವನ್ನು ನೋಡು ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕರ್ಮವನ್ನು ಮಾಡ್ತಾ ಇದ್ರೆ ಕೂಡ ನಾನು ಏನು ಮಾಡ್ತಾ ಇಲ್ಲ, ನಾವದಲ್ಲಿ ನಮ್ಮ ನನ್ನಲ್ಲಿ ಭಗವಂತ ಮಾಡಿಸ್ತಾ ಇದ್ದೀನಿ ಅಂತ ಅನುಸಂಧಾನ ಯಾಕೆ ಬರುತ್ತೆ ಅಂದರೆ ಇದಕ್ಕೆ ನಾನೇನೂ ಮಾಡ್ತಾ ಇಲ್ಲ, ನಡೀತಾ ಇದೆ ಅಷ್ಟೇ, ಪ್ರಕೃತಿ ನಡ್ಕೊಂಡು ಹೋಗಿ. ನಾನು ಮಾಡದೇ ಇದ್ರೂ ಬೇರೆ ಯಾರಾದರೂ ಮಾಡ್ತಾರೆ. ಹೀಗೆ ತನ್ನ ಕರ್ಮವನ್ನು ನಿಯಂತ್ರಿಸುವಂಥ ವಿಶ್ವಶಕ್ತಿಯಾಗಿ ಭಗವಂತನಿದ್ದಾನೆ ಅಂತಂಬ ತಿಳುವಳಿಕೆ ನಮಗಿರಬೇಕು. ಯಾರು ತಿಳುವಳಿಕೆ ಇದೆಯೋ ಅವನು ವಿವೇಕಿ. ಯುಕ್ತ ಅಂತಂದರೆ ಮನಸ್ಸನ್ನು ಸತ್ಯದ ಕಡೆ ತಿರುಗಿಸಿ ಸತ್ಯವನ್ನು ತಿಳಿಯುವುದಕ್ಕೋಸ್ಕರ ಮನಸ್ಸು ಮಾಡಿದವನು ಅಂತ ಅರ್ಥ, ಇವನು ಯುಕ್ತ ಅಂತಾರೆ. ಹೀಗೆ ಸರಿ ತಪ್ಪು ತಿಳಿದವನು ಎಲ್ಲ ಕರ್ಮದ ಪೂರ್ಣಪಣವನ್ನು ಪಡಿತಾನೆ. ಯಾರು ಮಾಡ್ತಾ ಇದ್ದಾನೆ, ಯಾರು ಮಾಡ್ತಾ ಇದ್ದಲ್ಲ, ಈ ಎಚ್ಚರಿಕೆ ಯಾರಿಗಿದೆ ಅವನು ಎಲ್ಲ ಕರ್ಮವನ್ನು ಪಡಿತಾನೆ. ಇಂಥವನಿಗೆ ಕರ್ತೃತ್ವ ಇದ್ದರೂ ಕೂಡ ಅಭಿಮಾನ ಇರೋದಿಲ್ಲ. ಅಂದರೆ ಅವನೆಲ್ಲ ಕೆಲಸ ಮಾಡಿದರೂ ಕೂಡ ನಾನೇ ಮಾಡಿದೆ, ನನ್ನಿಂದಾನೇ ಆಯಿತು ಅಂತಂಬೋ ಆಶೆ ಆಗಲಿ ಅಭಿಮಾನ ಆಗಲಿ ಅವನಿಗಿರೋದಿಲ್ಲ. ನಾನು ಮಾಡಿದೆ ನನ್ನಿಂದ ಆಯಿತು ಎನ್ನುವಂಥ ಅಹಂಕಾರ ಇರೋದಿಲ್ಲ. ನಾನು ಸ್ವತಂತ್ರ ಎನ್ನುವಂಥ ಭ್ರಮೆ ಇರೋದಿಲ್ಲ. ಯಾಕೆಂದರೆ ಇಷ್ಟೆಲ್ಲ ಭಗವಂತ ಸೃಷ್ಟಿ ಮಾಡಿದ್ದು ನೋಡಿದರೆ, ನಾವು ಭೂಮಿಯನ್ನು ನೋಡಿದ್ದೀವಿ, ಜ್ಯೇಷ್ಠ ನಕ್ಷತ್ರವನ್ನು ನೋಡಿದ್ದೀವಿ, ಇದನ್ನೆಲ್ಲ ನೋಡಿದರೆ ನಾವು ಅದನ್ನು ಊಹಿಸಕ್ಕೆ ಕೂಡ ಆಗೋದಿಲ್ಲ. ಅಂಥ ದೊಡ್ಡ ಗೋಲವನ್ನು ಸೃಷ್ಟಿ ಯಾರು ಮಾಡಬೇಕು? ಮನುಷ್ಯನಿಂದಂತೂ ಆಗೋದಿಲ್ಲಲ್ಲ. ಜ್ಯೇಷ್ಠ ನಕ್ಷತ್ರ ದೊಡ್ಡ ಗೋಳ. ನಮ್ಮ ಭೂಮಿ ನೋಡ್ತಾ ಇದ್ದೀವಿ, ಭೂಮಿ ನಮ್ಮ ಸುತ್ತಲೂ ಎಲ್ಲ ಗ್ರಹಗಳು ನವಗ್ರಹಗಳು ತಿರುಗ್ತಾ ಇದೆ. ಇಡೀ ಆಕಾಶವನ್ನು ನೋಡಲಿಕ್ಕೆ ನಮಗೆ ವಿಸ್ಮಯ ಆಗ್ತದೆ. 11ನೇ ಅಧ್ಯಾಯದಲ್ಲಿ ಭಗವಂತ ಹೇಗೆ ಸೃಷ್ಟಿ ಮಾಡಿದ ಅಂತನ್ನಾಗ ಇವೆಲ್ಲ ಬರ್ತವೆ. ಇಂಥದ್ದು ಊಹಿಸಿ ಕೂಡ ಆಗದಂಥದ್ದು ನಾನು ಮಾಡಿದೆ ಅಂತಂಬೋದ್ರ ಅರ್ಥ ಏನಿದೆ? ಎಲ್ಲ ಭಗವಂತನೇ ಮಾಡ್ತಾನೆ ಅಂತಂಬೋದಕ್ಕೆ ನಿದರ್ಶನ. ಅವೆಲ್ಲ ಸೃಷ್ಟಿ ಮಾಡಿದ ಯಾರು? ಭಗವಂತನೇ. ಆದ್ದರಿಂದ ಅವನು ಮಾಡುವುದು ಎಲ್ಲ ಕರ್ಮವೂ ಫಲಪ್ರದ. ಭಗವಂತನ ಪಾರಮ್ಯದ ಎಚ್ಚರದಿಂದ ಅವನ ಜೀವನ ರೂಪುಗೊಂಡಿದೆ. ಅಂಥವನು ಸಣ್ಣ ಕರ್ಮ ಮಾಡಿದರೂ ಕೂಡ ಮಹಾಫಲವನ್ನು ಪಡೀತಾನೆ ಅಂತ ಹೇಳ್ತಾರೆ. ಅಹಂಕಾರದಿಂದ ಕಳಚಿಕೊಳ್ಳೋದು ಅಧ್ಯಾತ್ಮದಲ್ಲಿ ಅತ್ಯಂತ ಮಹತ್ಯವಾದ ವಿಷಯ. ಅಹಂಕಾರ ಇರಬಾರ್ದು. ನಾನು ಮಾಡಿದೆ, ನನ್ನಿಂದ ಆಯಿತು ಅಂದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ
ಕೇವಲ ನೀವು ಲೌಕಿಕ ದೃಷ್ಟಿಯಲ್ಲಿ ಅಂದ್ಕೋಬೇಡಿ, ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಾನು ಮಾಡಿದೆ ನನ್ನಿಂದ ಆಯಿತು ಅಂತ ಅಂಬು ಅಭಿಮಾನ ಬೇಡ. ಈಗ ಯಾರೋ ಬರ್ತಾರೆ ಸರ್ಕಾರದಲ್ಲಿ ಸೆನ್ಸಸ್ ರಿಪೋರ್ಟ್ ಮಾಡೋರು ಬರ್ತಾರೆ, ಯಾರ್ದ್ರಿ ಈ ಮನೆ ಅಂತ ಹೇಳ್ತಾರೆ, ನಂದೇ ಅಂತ ಹೇಳ್ಬೇಕು. ಅವಾಗ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ನಂದೇ ಅಂತ ಹೇಳಿದಷ್ಟು ಮಾತ್ರಕ್ಕೆ ನಂದೇ ಅಂತ ಅಹಂಕಾರದಲ್ಲಿ ಹುಟ್ಟೋ ಅವಶ್ಯಕತೆ ಇಲ್ಲ. ಆದರೆ ನಾವು ಚಿಂತನೆ ಮಾಡೋ ಕಾಲಕ್ಕೆ ಅಭಿಮಾನವನ್ನು ಬೆಳೆಸ್ಕೋಬಾರ್ದು, ಇದು ನಂದೇ ನಂದೇ ಅಂತ ಅಭಿಮಾನವನ್ನು ಬೆಳೆಸ್ಕೋಬಾರ್ದು. ನೀವು ಯಾರನ್ನ ಕೇಳಿದ್ರೆ ನನ್ನ ಮನೆ ಅಂತ ಹೇಳಿ, ಏನೂ ತೊಂದರೆ ಇಲ್ಲ. ಆದರೆ ನಂದಲ್ಲಪ್ಪ ಇದು ಭಗವಂತ ನನ್ನಿಂದ ಕಳಿಸಿದ್ರು ಅಂತಂದರೆ ಲೌಕಿಕ ದೃಷ್ಟಿಯಲ್ಲಿ ಹೇಳಿದ್ರೆ ಎಲ್ಲ ಹುಚ್ಚ ನೋಡ್ತೀವಿ, ಇವನೇನಪ್ಪ ಹಿಂಗೆ ನೆಟ್ಟಾಗಿ ಹೇಳ್ತಾ ಇಲ್ಲ, ಇದಕ್ಕೇನು ಇಷ್ಟು ಎಳಂಗೆ ಲೆಂಗ್ತಿಯಾಗಿ ಇದು ಮಾಡಿ ಹೇಳ್ತಿದ್ದಾನೆ ಅಂತಂತಾರೆ. ಲೌಕಿಕ ದೃಷ್ಟಿಯಲ್ಲಿ ಬೇಡ, ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಮಗೆ ಎಚ್ಚರಿಕೆ ಇದ್ದರೆ ಸಾಕು, ಇದೆಲ್ಲ ನನ್ನ ಹತ್ರದಿಂದ ಭಗವಂತ ಮಾಡಿಸಿದ ಅಂತಂಬ ಎಚ್ಚರಿದ್ರೆ ಸಾಕು. ಲೌಕಿಕದಲ್ಲಿ ಇನ್ನೊಬ್ಬರಿಗೆ ಪಕ್ಕದವನು ಹೇಳಬೇಕು, ಅವನಿಗೆ ತಿಳ್ಕೊ ನಾನು ಆಧ್ಯಾತ್ಮಿಕದಲ್ಲಿದ್ದೀನಿ ಅಂತ ಅವನಿಗೆ ಗೊತ್ತಾಗಬೇಕು ಅಂತ ಹೇಳೋ ಅವಶ್ಯಕತೆ ಏನೂ ಇಲ್ಲ. ಕೃಷ್ಣ ಗೀತೆಯಲ್ಲಿ ಈ ಮಾತನ್ನು ಪದೇ ಪದೇ ಹೇಳ್ತಾನೆ, ಅಹಂಕಾರ ಎನ್ನುವುದು ಎಷ್ಟು ಅಪಾಯಕಾರಿ ಅಂತಂದರೆ, ಗೀತೆ ಓದಿದ ಮೇಲೆ ಕೂಡ ನಾನು ಗೀತೆಯನ್ನು ಓದಿದ್ದೇನೆ ಅಂತಂಬ ಅಹಂಕಾರ ಬಂದ್ಬಿಡ್ತದೆ. ನಾನೆಲ್ಲ ಓದಿದ್ದೇನೆ, ಭಗವದ್ಗೀತೆ ಎಲ್ಲ ಓದಿದ್ದೇನೆ, ಅದರಲ್ಲಿ ಕೃಷ್ಣ ಏನು ಹೇಳ್ತಾನೆ ಎಲ್ಲ ಗೊತ್ತಿದೆ ನನಗೆ. ಆದ್ದರಿಂದ ಜ್ಞಾನ ಸಂಪಾದನೆ ಜೊತೆಗೆ ಎಂದೂ ಎಚ್ಚರ ಸದಾ ಇರಬೇಕು ಅಂತ ಹೇಳ್ತಾರೆ. ಸಂಸ್ಕೃತದ ಒಂದು ಸುಭಾಷಣೆ ಇದೆ, ವಿದ್ಯಾಯ ಅಹಂಕಾರಾಯ ನಾಭವತಿ ಅಂತ ಹೇಳ್ತಾರೆ. ವಿದ್ಯೆ ಅಹಂಕಾರ ಯಾವತ್ತಿಗೂ ಆಗಬಾರದು ಅಂತ ಹೇಳ್ತಾರೆ. ಸೊ ವಿದ್ಯೆ ಬಂದರೆ ಆಟೋಮೆಟಿಕ್ ಅಹಂಕಾರ ಬಂದ್ಬಿಡ್ತದೆ, ನಾನು ಓದಿದ್ದೆ ನನ್ನಿಂದ ಆಯಿತು, ನಾನು ಓದಿದ್ದೆ ಕರೆಕ್ಟು, ನಾನು ತಿಳ್ಕೊಂಡಿದ್ದೆ ಕರೆಕ್ಟು ಅಂತಂಬ ಎಚ್ಚರ ಬಂದ್ಬಿಡ್ತದೆ. ಅದು ಒಳ್ಳೆಯದಲ್ಲ. ಯಾವ ಕಾಲಕ್ಕೂ ಅಹಂಕಾರಕ್ಕೆ ಒಳಗಾಗಬೇಡ, ಅಹಂಕಾರ ಎನ್ನುವುದು ಅಧ್ಯಾತ್ಮದ ದಾರಿಯಲ್ಲ ಅಂತ ಹೇಳ್ತಾನೆ. ಅಹಂಕಾರದಿಂದ ಕೋಪ ಬಂದ್ಬಿಡುತ್ತೆ. ಕೋಪ ಯಾವತ್ತಿಗೆ ಬ್ರಾಹ್ಮಣನ ಗುಣ ಕೋಪ ಅಲ್ಲ, ನನ್ನ ದೃಷ್ಟಿಯಲ್ಲಿ ಬ್ರಾಹ್ಮಣ ಅಂತಂದರೆ ಜಾತಿಯಲ್ಲ. ಭಗವಂತನ ಬಗ್ಗೆ ಜ್ಞಾನ ಯಾರಿಗೆ ಗೊತ್ತಿದೆ, ಭಗವಂತನ ಮಾರ್ಗದಲ್ಲಿ ಯಾರು ಹೋಗಬೇಕು ಅಂದ್ಕೊಳ್ತಾ ಇದ್ದಾನೆ ಅವನಿಗೆ ಕೋಪ ಇರಬಾರದು. ಭಗವಂತ ಕರ್ಮ ಮಾಡಿದರೂ ಅವನಿಗೆ ಕರ್ಮದ ಲೇಪ ಇಲ್ಲ. ಯಾವುದೇ ಕರ್ಮಲೇಪವಿಲ್ಲದಂಥ ಭಗವಂತನಲ್ಲಿ ಎಲ್ಲ ಕರ್ಮವೂ ನಡೀತಾ ಇದೆ. ಕರ್ಮ ಇದ್ದಲ್ಲಿ ಕರ್ಮದ ಲೇಪ ಇಲ್ಲ. ಯಾರಲ್ಲಿ ಕರ್ಮದ ಲೇಪವಿಲ್ಲವೋ ಆತ ಮಾತ್ರವೇ ಪೂರ್ಣ ಫಲವನ್ನು ಪಡಿತಾನೆ. ನಾನು ಮಾಡಿದೆ ಅಂತಂಬೋ ಅಹಂಕಾರ ಅಭಿಮಾನ ಇಲ್ಲದವನಿಗೆ ಪೂರ್ಣ ಫಲವನ್ನು ಪಡಿತಾನೆ. ಕರ್ಮದ ಲೇಪದಲ್ಲಿ ಬಿದ್ದವನು ನಾನೇ ಮಾಡಿದೆ ನನ್ನಿಂದನೇ ಆಯಿತು ಅಂತ ಅಂದುಕೊಂಡರೆ ಸಿಕ್ಕಿ ಅದರ ಅಭಿಮಾನದಲ್ಲಿ ಆ ಬಂಧನದಲ್ಲಿ ಸಿಕ್ಕಿ ಒದ್ದಾಡ್ತಾನೆ. ಇದು ಕೃಷ್ಣನ ಕರ್ಮದ ವಿವರಣೆ. ಭಗವಂತನಲ್ಲಿ ಕರ್ಮದ ಲೇಪವಿಲ್ಲ, ಆದರೂ ಎಲ್ಲ ಕೆಲಸವನ್ನು ಕರ್ಮವನ್ನು ಮಾಡೋದು ಭಗವಂತನೇ. ನಾವು ಎಷ್ಟು ಕರ್ಮದ ಲೇಪವನ್ನು ಕಮ್ಮಿಕೊಂಡು ಮಾಡಿಕೊಂಡರೂ ಕೂಡ ಅಷ್ಟು ಕರ್ಮದ ಫಲವನ್ನು ಪಡಿತೇವೆ. ಅಂದರೆ ನಾವು ನಾನು ಮಾಡಿದೆ ಅಂತಂಬೋ ಅಹಂಕಾರ ಅಭಿಮಾನವನ್ನು ಬೆಳೆಸಿಕೊಂಡಷ್ಟು ಇನ್ನಿಷ್ಟು ಬಂಧನಕ್ಕೊಳಗಾಗ್ತೇವೆ. ಇಲ್ಲ ನಾನು ಮಾಡಿಲ್ಲ, ಕೇವಲ ನಾನು ಮಾಡ್ತಾ ಇದ್ದೀನಿ, ಆದರೂ ನಾನು ಏನು ಮಾಡ್ತಾ ಇಲ್ಲ ಅಂತಂದರೆ ಫಲ ಅಂತೂ ಬರ್ತದೆ. ಆದರೆ ಈ ಕರ್ಮದ ಬಂಧನದಲ್ಲಿ ನಾವು ಬೀಳೋದಿಲ್ಲ. ಇದನ್ನು ತಿಳಿದವನು ಯಾರಿದ್ದಾನೆ, ಅವನು ಬುದ್ಧಿವಂತ. ಆತ ಕರ್ಮದ ನಿಜವಾಗಿಯೂ ಅನುಸಂಧಾನದಿಂದ ಅದರ ಪೂರ್ಣ ಫಲವನ್ನು ಪಡಿತಾನೆ ಅಂತ ಹೇಳ್ತಾನೆ ಕೃಷ್ಣ. ಇದನ್ನು ಇನ್ನ ಮುಂದಿನ ಶ್ಲೋಕದಲ್ಲಿ ಬಿಡಿಸಿ ವಿವರಣೆ ಮಾಡ್ತಾನೆ. ಸಮಯಾತೀತವಾಗಿರೋದ್ರಿಂದ ಮುಂದಿನ ಶ್ಲೋಕವನ್ನು ಮುಂದಿನ ಶನಿವಾರದ ದಿನ ನಾವು ಅದನ್ನು ಮುಂದುವರಿಸೋಣ. ಒಟ್ಟಿಗೆ ಕೃಷ್ಣ ಹೇಳುವುದಿದೆ, ಎಲ್ಲ ಕರ್ಮವನ್ನು ಮಾಡೋದು ಭಗವಂತ. ಆದರೆ ಭಗವಂತನಿಗೆ ಪುಣ್ಯ ಪಾಪ, ಕರ್ಮದ ಲೇಪ ಅಂತಂದರೆ ಪುಣ್ಯ ಪಾಪ ಹಚ್ಚಿಕೊಳ್ಳೋದು. ಭಗವಂತ ಎಲ್ಲ ಕೆಲಸ ಮಾಡಿದರೂ ಕೂಡ ನಮ್ಮಲ್ಲಿ ಕೆಟ್ಟ ಕೆಲಸ ಕೂಡ ಭಗವಂತ ಮಾಡಿಸ್ತಾನೆ ಅಂತಂಬ ಪರಂಪರೆ ಇದೆ. ಆದರೆ ಭಗವಂತನ ಸಹಕಾರವಿಲ್ಲದೆ ಏನೂ ನಡೆಯಲ್ಲ. ಭಗವಂತ ಎಲ್ಲ ಮಾಡಿದರೂ ಕೂಡ ಭಗವಂತಗೆ ಎಳ್ಳಷ್ಟು ಲೇಪ ಕೂಡ ಬರೋದಿಲ್ಲ. ಅದು ಹೇಗೆ ಅಂತ ತಿಳ್ಕೊಳ್ಬೇಕು. ನಾವು ಕೂಡ ಯಾವುದೇ ಕೆಲಸ ಮಾಡಿದರೂ ನಮಗೆ ಪಾಪ ಹಂಟಿಕೊಳ್ಳದೇ ಇರುವಂಥ ಟೆಕ್ನಿಕ್ ಇದೆ. ಅದನ್ನು ಭಗವಂತ ಮುಂದಿನ ಶ್ಲೋಕಗಳಲ್ಲಿ ವಿವರಣೆ ಮಾಡ್ತಾನೆ. ಅದನ್ನೆಲ್ಲ ಕೂಡ ನಾವು ತಿಳ್ಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ಅನುಕರಣೆ ಮಾಡಿದರೆ ಎಲ್ಲ ಮಾಡೋಣ. ಆದರೆ ತಿಳ್ಕೊಂಡು ಮಾಡಿದರೆ ಏನಾಗುತ್ತಂದರೆ ಕರ್ಮದ ಲೇಪ ಹತ್ತುವುದಿಲ್ಲ. ನಂದು ಅಂತಂದ್ರೇ ಕರ್ಮ ಹತ್ತದೆ, ನಂದಲ್ಲ ನಾನು ಮಾಡಿಲ್ಲ ಅಂತಂದರೆ ಹತ್ತೋದೇ ಇಲ್ಲ. ಇದು ನಿಷ್ಕ್ರಿಯತೆಗೆ, ನಿಷ್ಕ್ರಿಯನ ದೂರವ ಉಗ್ರವಾಗಿ ನೋಡುವಂಥ ವಿಚಾರ. ನಿಷ್ಕ್ರಿಯ ನಾನು ಏನೂ ಮಾಡಿಲ್ಲ ಅಂತಂದರೆ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಇದನ್ನು ಭಗವಂತ ಮುಂದಿನ ಪಾಠಗಳಲ್ಲಿ ಮತ್ತಿಷ್ಟು ವಿವರಣೆಯನ್ನು ಮಾಡ್ತಾನೆ. ಮತ್ತೆ ನಾವು ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.